ಐ ಫ್ರೆಂಡ್ಸ್ ಐ ಎಂ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಹೆಂಗಿದೆ ನಾನು ಪಾರ್ಟ್ ಒನ್ ಮಾಡಿದ್ದೀನಿ ನನ್ನ ನೋಡಿ ಬ್ಯಾಂಕಿಂಗ್ ವ್ಯವಸ್ಥೆನ ನಾನು ಇಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋಲ್ಲಿ ತೊಗೊಂಡಿದ್ದೀನಿ ಸೊ ಫಸ್ಟ್ ಪಾರ್ಟಲ್ಲಿ ಏನು ಮಾಡಿದ್ದೀನಿ ನಿಮಗೆ ಬೇಸಿಕ್ಸ್ ಆರ್ ಬಿ ಐ ಯಾವಾಗ ಬಂತು ಅದು ಯಾವಾಗ ನ್ಯಾಷನಲೈಸೇಷನ್ ಆಯಿತು ಸೊ ಆರ್ ಬಿ ಐ ಜೊತೆಗೆ ನಮ್ಮ ಭಾರತದ ರಾಷ್ಟ್ರೀಯ ಬ್ಯಾಂಕ್ ಅಂದರೆ ಪ್ರಥಮ ಬ್ಯಾಂಕ್ ಯಾವುದು ಭಾರತದ್ದು ಜೊತೆಗೆ ದೇಶೀಯ ಪ್ರಥಮ ಬ್ಯಾಂಕ್ ಯಾವುದು ಸೊ ಯಾವಾಗ ಸ್ಟಾರ್ಟ್ ಆಯಿತು ದೇಸ್ರೇನು ಇದೆಲ್ಲ ಡಿಸ್ಕಸ್ ಮಾಡಿದ್ದು ಜೊತೆಗೆ ರೇಪೊ ರೇಟ್ ನೋಡಿ ನಮ್ಮ ಈಗಿನ ಎಕನೊಮಿ ಪರಿಸ್ಥಿತಿಗೆ ನಾವು ಹಣದುಬ್ಬರನ್ನ ಹೆಂಗೆ ಕಂಟ್ರೋಲ್ ಮಾಡುತ್ತೆ ಮಾನಿಟ್ರಿ ಪಾಲಿಸಿ ಅಂತ ಏನು ಹೇಳ್ತೀವಿ ಹಣಕಾಸು ನೀತಿ ಆರ್ ಬಿ ಐ ತರ್ತಕ್ಕಂಥದ್ದು ಹಣಕಾಸು ನೀತಿ ಆಯೋಗದ ಒಂದು ರಚನೆ ಹೇಗಿದೆ ಅದು ಎಷ್ಟು ಮನ್ಸ್ಗೊಂದ್ಸಲಿ ತರುತ್ತೆ ಈ ಹಣಕಾಸು ನೀತಿ ನಮ್ಮ ಏನು ಅಂದರೆ ಮಾರ್ಕೆಟ್ ಅಂದರೆ ನಮ್ಮ ಮಾರುಕಟ್ಟೆಯಲ್ಲಿ ನಮ್ಮ ಆರ್ಥಿಕತೆ ಭಾರತದ ಆರ್ಥಿಕತೆಯಲ್ಲಿ ಹಣದುಬ್ಬರವನ್ನು ಹೆಚ್ಚು ಹೆಂಗೆ ಕಮ್ಮಿ ಮಾಡೋದಂಗೆ ಅದಕ್ಕೆ ರೇಪೋ ರೇಟ್ ಅಂದರೆ ಅದರಲ್ಲಿ ಎರಡು ವಿಧ ಇದೆ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅಂದರೆ ರೇಪೋ ರೇಟ್ ದರ ಅಂದ್ರೇನು ರಿವರ್ಸ್ ರೇಪೋ ದರ ಅಂದ್ರೇನು ಕ್ಯಾಶ್ ರಿಸರ್ವ್ ರೇಷೋ ಅಂತ ಕರಿತೀವಿ ಮತ್ತು ಶಾಸನಬದ್ಧ ಲಿಕ್ವಿಡಿಟಿ ರೇಷೋ ಅಂತ ಕರಿತೀವಿ ಎಸ್ ಎಲ್ ಆರ್ ಅಂದ್ರೇನು ಎಮ್ ಎಸ್ ಎಫ್ ಅಂದ್ರೇನು ಸೊ ಇದೆಲ್ಲ ಡಿಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ ಪಾರ್ಟ್ ಒನ್ ವಿಡಿಯೋದಲ್ಲಿ ಸೊ ಇದ್ರ ನಿಮಗೆ ಪಾರ್ಟ್ ಒನ್ ವಿಡಿಯೋ ಫಸ್ಟ್ ನೋಡಿ ಆಮೇಲೆ ಪಾರ್ಟ್ ಟು ವಿಡಿಯೋ ನಿಮಗೆ ಕಂಟಿನ್ಯೂಷನ್ ಸೊ ಈ ಪಾರ್ಟ್ ಟು ವಿಡಿಯೋದಲ್ಲಿ ನಾನು ನಿಮಗೆ ಟೈಪ್ಸ್ ಆಫ್ ಬ್ಯಾಂಕ್ ಓಕೆ ಓಕೆ ಪಾರ್ಟ್ ಒನ್ ವಿಡಿಯೋ ನೋಡಿ ಇದು ಪಾರ್ಟ್ ಒನ್ ವಿಡಿಯೋ ರೇಪು ದರ್ ರಿವರ್ಸ್ ಡೆಪೋ ಎಸ್ ಎಲ್ ಆರ್ ಸಿ ಆರ್ ಆರ್ ಬ್ಯಾಂಕ್ ರೇಟ್ ಇದೆಲ್ಲ ಡಿಸ್ಕಸ್ ಮಾಡಿದ್ದೀನಿ ಸೊ ಇದನ್ನು ನೋಡಿ ದಯವಿಟ್ಟು ಸೊ ದಟ್ ನಿಮಗೆ ಬೇಸಿಕ್ಸ್ ಕ್ಲಿಯರ್ ಆಗುತ್ತೆ ಎಕ್ಸಾಮ್ಗೆ ಪರ್ಸ್ಪೆಕ್ಟಿವಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇವತ್ತು ಪಾರ್ಟ್ ಟು ವೀಡಿಯೋಲಿ ನಾವು ಬ್ಯಾಂಕ್ನ ವಿಧಗಳು ಯಾವ ರೀತಿ ಬ್ಯಾಂಕ್ಗಳಿವೆ ಆರ್ ಬಿ ಐ ಅಂಡ್ರಲ್ಲಿ ಬರ್ತಕ್ಕಂಥ ಬ್ಯಾಂಕ್ಗಳು ಯಾವ ಯಾವುವು ಮತ್ತೆ ಈ ಬ್ಯಾಂಕ್ ಒಂದು ಮರ್ಜರ್ ಆಯ್ತಲ್ಲ ಸೊ ಅಮಾಲ್ಗಮೇಷನ್ ಆಫ್ ಬ್ಯಾಂಕ್ ಅಂತ ಏನ್ ಕರಿತೀವಿ ಅದು ಹಿಸ್ಟ್ರಿ ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಈಗ ಎಸ್ ಬಿ ಐ ಮರ್ಜಾ ಆಯ್ತು ಅದು ಎರಡು ಮೂರು ಸಲ ಮರ್ಜ್ ಆಗಿದೆ ಸೊ ಜೊತೆಗೆ ಈ ಹಣಕಾಸು ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಏನು ಕರಿತೀವಿ ಹಣಕಾಸು ಮಾರುಕಟ್ಟೆ ಮತ್ತೆ ಕ್ಯಾಪಿಟಲ್ ಮಾರುಕಟ್ಟೆ ಅಂತ ಏನು ಕರಿತೀವಿ ಇದರ ಒಂದು ಹೆಂಗೆ ನಮ್ಮ ಭಾರತದ ಆರ್ಥಿಕತೆ ಮೇಲೆ ಪ್ರಭಾವ ಬೀರುತ್ತೆ ಮತ್ತೆ ಇದರ ವ್ಯತ್ಯಾಸ ಏನು ಮತ್ತೆ ಇದನ್ನ ಯಾರು ನೋಡ್ಕೋತಾರೆ ರೆಗ್ಯುಲೇಟರ್ಸ್ ಯಾರು ಅಂದರೆ ಇದನ್ನ ಏನು ಒಂದು ರೆಗ್ಯುಲೇಟ್ ಮಾಡ್ತಕ್ಕಂಥ ಸಂಸ್ಥೆಗಳು ಯಾವುದು ಮನಿ ಮಾರ್ಕೆಟ್ನ ಕ್ಯಾಪಿಟಲ್ ಮಾರ್ಕೆಟ್ನ ಸಂಸ್ಥೆಗಳು ಯಾವ್ದಾವು ಇದಕ್ಕೆ ವ್ಯತ್ಯಾಸಗಳೇನು ಜೊತೆಗೆ ಈ ಬ್ಯಾಂಕ್ಸ್ ಟೈಪ್ಸ್ ನೋಡಿದ್ರು ಬ್ಯಾಂಕಲ್ಲಿ ಅಕೌಂಟ್ಗಳು ಓಪನ್ ಮಾಡ್ತಿರಲ್ಲ ಸೊ ನಿಮಗೆ ಇದು ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು ಎಷ್ಟು ರೀತಿ ಮಿನಿಮಮ್ ಆಗಿ ಎಷ್ಟು ರೀತಿ ಅಕೌಂಟ್ಗಳಿವೆ ಅದರ ಒಂದು ಯುಟಿಲೈಸೇಷನು ಅದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸು ಈ ಒಂದು ಎಲ್ಲ ಮಾಹಿತಿಗಳನ್ನು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪಾರ್ಟ್ ಟು ವಿಡಿಯೋದಲ್ಲಿ ನಾನು ನೋಡೋಣ ಫೈನ್ ಸೊ ಇಲ್ಲಿ ಪಾರ್ಟ್ ಒನ್ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಇದ್ರ ಜೊತೆಗೆ ನಾನು ಅನ್ ಅಕಾಡೆಮಿಯಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಮಾಡಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷದ ಒಂದು ವರ್ಷದ ಕಂಪ್ಲೀಟ್ ನಾನು ಗೌರ್ಮೆಂಟ್ ಸ್ಕೀಮ್ಸ್ ಹತ್ತು ಪಾರ್ಟ್ಸ್ ವಿಡಿಯೋ ಆಲ್ರೆಡಿ ಇದೆ ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ಕರ್ನಾಟಕದ ಜಿಯೋಗ್ರಫಿ ಬಗ್ಗೆ ಮಾಡಿದ್ದೀನಿ ಇದೆಲ್ಲ ನಾನು ನಾನು ಸಿ ನಾನು ಎಕ್ಸ್ ಏನು ವಿಡಿಯೋ ಮಾಡ್ತೀರಾ ನಿಮಗೆ ಈಗ ನೀವು ಕೆ ಎ ಎಸ್ ಯು ಪಿ ಎಸ್ ಸಿ ಕನ್ನಡ ಮಾಧ್ಯಮ ಪ್ರಿಪೇರ್ ಆಗ್ತಿರ್ತೀರ ಮತ್ತು ಎಫ್ ಡಿ ಎಸ್ ಡಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ನಾನು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಅದು ನಿಮಗೆ ಪ್ರಿಲಿಮ್ಸ್ಗೂ ಆಗಬೇಕು ಮೇನ್ಸ್ಗೂ ಆಗಬೇಕು ಆ ರೀತಿ ಸೊ ದಯವಿಟ್ಟು ಕರ್ನಾಟಕದ ಜಿಯೋಗ್ರಫಿ ಕೂಡ ನೋಡಿ ನಿಮಗೆ ಕಂಪ್ಲೀಟ್ ಐದು ಪಾರ್ಟ್ಸ್ ಇದೆ ಐದು ಪಾರ್ಟ್ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಕೆ ಪಿ ಎಸ್ ಸಿ ಪ್ರಿಪೇರ್ ಆಗ್ತಕ್ಕಂಥ ಪ್ರತಿ ಎಕ್ಸಾಮ್ಗೂ ಕೂಡ ಕರ್ನಾಟಕ ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ ಫೈನ್ ಅದಲ್ಲದೆ ವಿರಾಟ್ ಈಗ ಒಂದು ದಿನ ಇದೆ ನಾಳೆ ವಿರಾಟ್ ಅಂತಕ್ಕಂಥ ಒಂದು ಪ್ರಿಮ್ಸ್ ಅಂತ ಮೇನ್ಸ್ ಮ್ಯಾರಥಾನ್ ಮಾಡ್ತಾ ಇದ್ದಾರೆ ಸಬ್ಜೆಕ್ಟ್ ಒಂದು ನಾಲ್ಕು ಸಬ್ಜೆಕ್ಟ್ ಇಟ್ಕೊಂಡು ಸೊ ಇದು ವಿಡಿಯೋ ಸೆವೆಂಟೀನ್ತ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಅಕಾಡೆಮಿಲಿ ಒಂದು ಒಂದು ದಿನದ ವೀಡಿಯೋ ಮ್ಯಾರಥಾನ್ ವಿಡಿಯೋ ಇದು ಬೇಗ ಬೇಗ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಒಂದು ವಿಡಿಯೋ ಒಂದು ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಒಳಗೆ ಸೊ ಈ ವಿಡಿಯೋ ಕೂಡ ನೀವು ನೋಡ್ಬೋದು ಫೈನ್ ಇದರ ಅಲ್ಲದೆ ನಾನು ವಾಯುಗೋಳ ತಗೊಂಡಿದ್ದೀನಿ ವಾಯುಗೋಳ ನಿಮಗೆ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿ ನೈಂಟಿ ಪರ್ಸೆಂಟು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ ಆರ್ ಪಾರ್ಟ್ ವಿಡಿಯೋಸ್ ಇದೆ ಮಾರುತಗಳು ಮಳೆ ಮೋಡ ಮತ್ತು ವಾಯುಗೋಳದ ವಿಧಗಳು ಅದರ ಒಂದು ವಲಯಗಳು ನಿಮ್ಗೆ ಗೊತ್ತಿದೆ ಜಿಯೋಗ್ರಫಿಲಿ ಭೂಗೋಳ ಅಂದರೆ ಲೀಥೋಸ್ಪಿಯರ್ ವಾಯುಗೋಳ ಜಲಗೋಳ ಬಯೋ ಅಂದರೆ ಜೀವಗೋಳ ಅಂತ ನಾಲ್ಕು ಪಾರ್ಟ್ ಮೇನ್ ಪಾರ್ಟ್ಸ್ ಆಗಿ ಮಾಡ್ಬೋದು ಸೊ ನಾನು ವಾಯುಗೋಳನ ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದೀನಿ ಯಾಕಂದರೆ ಇದು ಎಕ್ಸಾಮ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಕಾನ್ಸರ್ಪ್ಟ್ ಬೇಸಿಸ್ ಇಂದ ನಾನು ಪಾರ್ಟ್ ಪಾರ್ಟ್ ಬೈ ವಿಡಿಯೋ ಮಾಡಿದ್ದೀನಿ ಇವನ್ ಯು ಕ್ಯಾನ್ ರೆಫರ್ ಇಟ್ ಆಲ್ಸೋ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೆಚ್ಚು ಕಮೆಂಟ್ ಮಾಡಿದ್ರೆ ಕೊಡ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಇದರದ್ದು ಲಿಂಕ್ಸ್ ಅಥವಾ ಪ್ಲೇ ಲಿಸ್ಟ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅದಕ್ಕೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಫೈನ್ ಮತ್ತೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೀವು ಏನಾದ್ರು ಪ್ಲಸ್ ಕೋರ್ಸ್ನ ತಗೋಬೇಕು ಅಂದರೆ ಯು ಕ್ಯಾನ್ ಆಕ್ಸೆಸ್ ಇಟ್ ಕೆ ಎಸ್ ಪ್ರೀಲಿಮ್ಸ್ ಟೂ ತೌಸಂಡ್ ಟ್ವೆಂಟಿ ಸೀರೀಸು ಕೂಡ ಏನು ಟೆಸ್ಟ್ ಸೀರೀಸು ಕೂಡ ಬಿಟ್ಟಿದ್ದಾರೆ ಅದಕ್ಕೂ ಬೇಕು ಅಂತಂದ್ರೆ ನೀವು ಸಪ್ರೇಟಾಗಿ ಆಗಿ ತಗೋಬಹುದು ಪ್ಲಸ್ ಕೋರ್ಸಸ್ ಆಗಲಿ ಇದಾಗಲಿ ತಗೊಂಡ್ರೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನನ್ನ ಒಂದು ರೆಫರೆನ್ಸ್ ಕೋಡ್ ಯೂಸ್ ಮಾಡಿದ್ರೆ ಪುನೀಟ್ ಲೈವ್ ಅಂತಕ್ಕಂಥದ್ದು ರೆಫರೆನ್ಸ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪಿ ಯು ಎನ್ ಇ ಟಿ ಎಲ್ ಐ ಓಕೆ ಫೈ ಸೊ ಫಸ್ಟ್ ನಾವು ಏನು ಮಾಡೋಣ ಇತಿಹಾಸ ನೋಡ್ತಾ ಬರೋಣ ಅಂದ್ರೆ ಬ್ಯಾಂಕ್ಗಳ ಮರ್ಜರ್ ಆಮೇಲೆ ವಿಧಗಳನ್ನ ನೋಡೋಣ ಫಸ್ಟ್ ಬ್ಯಾಂಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಹದಿನಾಲ್ಕು ಮತ್ತು ಆರು ವಾಣಿಜ್ಯ ಬ್ಯಾಂಕ್ಗಳು ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿದ್ರು ಫಸ್ಟ್ ಅಂದ್ರೆ ನ್ಯಾಷನಲೈಸೇಷನ್ ಮಾಡಿದ್ರು ನಿಮ್ಗೆ ಗೊತ್ತು ಸ್ಟಾರ್ಟಿಂಗ್ ಬ್ಯಾಂಕ್ ಓಪನ್ ಆಗಿದ್ದು ಸ್ವತಂತ್ರ ಪೂರ್ವ ಪೂರ್ವ ಮತ್ತು ಸ್ವತಂತ್ರ ನಂತರ ಪ್ರೈವೇಟೈಸ್ ಬ್ಯಾಂಕ್ ಆಗಿ ಅದನ್ನ ರಾಷ್ಟ್ರೀಕರಣ ಬ್ಯಾಂಕು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿ ಮಾಡ್ತಾರೆ ವಾಣಿಜ್ಯ ಬ್ಯಾಂಕ್ಗಳನ್ನ ಯಾವ ಯಾವ ಯಾವ್ದು ಅಂತಂದ್ರೆ ಇಲ್ಲಿ ಇಷ್ಟಿದೆ ಅಲಹಾಬಾದ್ ಬ್ಯಾಂಕ್ ಆದ್ರಾ ಬ್ಯಾಂಕ್ ಅಂದ್ರೆ ಫಸ್ಟ್ ನಿಮ್ಗೆ ಎಕ್ಸಾಮ್ ಹೆಂಗೆ ಕೇಳ್ತಾರೆ ಗೊತ್ತಾ ಬ್ಯಾಂಕುಗಳ ರಾಷ್ಟ್ರೀಕರಣ ಆದ ವರ್ಷ ಯಾವುದು ಅಂತ ಕೇಳ್ತಾರೆ ಬ್ಯಾಂಕುಗಳ ರಾಷ್ಟ್ರೀಕರಣ ಆದ ವರ್ಷ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಫೈನ್ ಅಂದರೆ ಮೊದಲಾಗಿ ಆಯಿತಾ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತು ಅಥವಾ ನಿಮಗೆ ಆಪ್ಷನ್ನಲ್ಲಿ ಈ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಇನ್ನೊಂದು ಯಾವುದೋ ತಪ್ಪು ಆಪ್ಷನ್ ಕೊಟ್ಟಿರ್ತಾರೆ ಮತ್ತು ಇದು ಒಂದು ಅಥವಾ ಎರಡು ಆಪ್ಷನ್ ಇದ್ರೆ ಒನ್ ನೈನ್ ಟು ಕರೆಕ್ಟ್ ಅಂತ ಕೊಟ್ಟಿರ್ತಾರೆ ಸೊ ಅವಾಗ ನೀವು ಒನ್ ನೈನ್ ಟು ಕರೆಕ್ಟ್ ಮಾಡಬೇಕಾಗಿತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಷ್ಟ್ರೀಕೃತ ಮಾಡಿರ್ತಕ್ಕಂಥದ್ದು ಯಾವ್ದನ್ನ ವಾಣಿಜ್ಯ ಬ್ಯಾಂಕ್ಗಳು ಕಮರ್ಷಿಯಲ್ ಬ್ಯಾಂಕ್ಗಳನ್ನ ಅದ್ರ ಲಿಸ್ಟ್ ಕೂಡ ಇದೆ ನಮಗೆ ಲಿಸ್ಟ್ ನೆಸಿಟಿ ಇರೋಲ್ಲ ಯಾಕಂದ್ರೆ ತುಂಬ ಬ್ಯಾಂಕ್ಸ್ಗಳಿದ್ರೆ ನಿಮಗೆ ಯೂಸಲ್ ಜನರಲ್ಲಾಗಿ ಕೇಳ್ತಾರೆ ಸ್ಪೆಸಿಫಿಕ್ ಆಗಿ ಕೇಳಲ್ಲ ಎಕ್ಸಾಮ್ಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ಫೈನ್ ಇದು ಯು ಪಿ ಎಸ್ ಅಲ್ಲೂ ಕೂಡ ಕೇಳಿದ್ದಾರೆ ಕೆ ಎ ಎಸ್ ಅಲ್ಲೂ ಕೂಡ ಕೇಳಿದ್ದಾರೆ ಫೈನ್ ನೆಕ್ಸ್ಟು ನಾನು ನಿಮ್ಗೊಂದು ಲಿಸ್ಟ್ ತಗೊಂಡಿದ್ದೀನಿ ಇಲ್ಲಿ ನಮಗೆ ಯಾವಾಗಲೂ ಎಕ್ಸಾಮ್ ಪರ್ಸ್ಪೆಕ್ಟಿಂದ ನಾವು ಇವಾಗ ಈಗ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದ್ದೀವಿ ರೀಸೆಂಟಾಗಿ ಮೂರ್ನಾಲ್ಕು ವರ್ಷದಿಂದ ಆಗಿರ್ತಕ್ಕಂಥ ನಾವು ಬ್ಯಾಂಕ್ನ ಮರ್ಜರ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಯಾಕಂದರೆ ಒಂದೊಂದು ಟೈಮ್ ಡೈರೆಕ್ಟ್ ಕ್ವಶನ್ಸ್ ಕೇಳಿಬಿಡ್ತಾರೆ ನಾವು ಯಾವುದು ಬೇಡ ಅಂತ ನೆಗ್ಲೆಕ್ಟ್ ಮಾಡಿರ್ತೀವಲ್ಲ ಅಂಥ ಕ್ವಶನ್ಸ್ನೇ ಕೇಳೋದು ಜಾಸ್ತಿ ಈ ಒಂದು ಎಕ್ಸಾಮಿನೇಷನ್ ಬೋರ್ಡ್ ಪೇಪರ್ ಸೆಟ್ ಮಾಡೋರು ಸೊ ಅದರಿಂದ ಈ ಪ್ರೀವಿಯಸ್ ತ್ರೀ ಟು ಫೋರ್ ಇಯರ್ಸ್ ಅಲ್ಲಿ ಮುಖ್ಯವಾದ ಬ್ಯಾಂಕ್ಗಳು ಏನು ಮರ್ಜ್ ಆಗಿದೆ ಅದ್ರ ಬಗ್ಗೆ ನಾನು ತಗೋತಾ ಇದ್ದೀನಿ ನಿಮ್ಗೆ ಎರಡ್ ಸಾವಿರದ ಹದಿನೇಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮರ್ಜ್ ಆಗಿತ್ತು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮ್ಗೆ ಭಾರತೀಯ ಮಹಿಳಾ ಬ್ಯಾಂಕ್ ಏನು ವೆಸ್ಟ್ ಬೆಂಗಾಲ್ ಅಲ್ಲಿ ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಇತ್ತು ಅದು ಕೂಡ ಮರ್ಜ್ ಆಗಿದೆ ನೆನಪಿಟ್ಕೋಬೇಕು ನೀವು ಸ್ಟೇಟ್ ಬ್ಯಾಂಕ್ ಅಂತ ತಕ್ಷಣ ಸ್ಟೇಟ್ ಬ್ಯಾಂಕ್ನ ಒಂದು ಸಬ್ಸಿಡಿ ಬ್ಯಾಂಕ್ಸ್ ಗಳು ಯಾವ್ದು ಇದ್ದವು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ತ್ರಾವಣ್ಕೂರ್ ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಳ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಸ್ಟೇಟ್ ಬ್ಯಾಂಕ್ ಆಫ್ ಬಿಕ ಜೈನ್ ಜೈಪುರ್ ಇಷ್ಟು ಮಾತ್ರ ಆಗಿರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಬಟ್ ಭಾರತೀಯ ಮಹಿಳಾ ಬ್ಯಾಂಕ್ ಅಂತಕ್ಕಂಥ ಇಂಥದ್ದು ಒಂದು ಮಹಿಳಾ ಬ್ಯಾಂಕ್ ಕೂಡ ಮರ್ಜ್ ಆಗಿದೆ ಇದು ಕೂಡ ನೆನಪಿಟ್ಕೋಬೇಕು ಟೋಟಲ್ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಟೋಟಲ್ ಆರು ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜಾಗಿ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಪರೇಟ್ ಆಗ್ತಾ ಇದೆ ಎರಡ್ ಸಾವಿರದ ಹದಿನೇಳು ಇದು ವೆರಿ ಇಂಪಾರ್ಟೆಂಟ್ ಫೈನ್ ನೆಕ್ಸ್ಟ್ ಯಾವುದಾಯಿತು ನಿಮಗೆ ನೆನಪಿರ್ಬೇಕು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಏನು ಮರ್ಜ್ ಆಗಿರ್ತಕ್ಕಂಥದ್ದು ಯಾವುದು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇದು ಜೊತೆಗೆ ಬ್ಯಾಂಕ್ ಆಫ್ ಬರೋಡಾ ವೆರಿ ಇಂಪಾರ್ಟೆಂಟ್ ಇದು ಬ್ಯಾಂಕ್ ಆಫ್ ಬರೋಡಾ ವಿಜಯಾ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ಬ್ಯಾಂಕ್ ಆಫ್ ಜೊತೆ ಮರ್ಜ್ ಆಗಿರ್ತಕ್ಕಂಥದ್ದು ಈಗ ಅಟ್ ಪ್ರೆಸೆಂಟ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏನಿದೆಯಲ್ಲ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಕೆಂಡ್ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದರಲ್ಲಿ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಅಂಡ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಮರ್ಜ್ ಆಗಿದೆ ಓಕೆ ನೆನಪಿಟ್ಕೊಳ್ಳಿ ಥರ್ಡ್ ಯಾವುದು ಅಂದ್ರೆ ಬ್ಯಾಂಕ್ ಆಫ್ ಬರೋಡ ವಿಜಯಾ ಬ್ಯಾಂಕ್ ಬಂದ್ರೆ ದೇನಾ ಬ್ಯಾಂಕ್ ಮರ್ಜ್ ಆಗಿರ್ತಕ್ಕಂಥದ್ದು ಫೋರ್ತ್ ಯಾವುದು ಇದು ನೀವು ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತಿಂದ ಇದೆಲ್ಲ ಕಾರ್ಯನಿರ್ವಹಿಸ್ತವೆ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ ಇದು ಫೋರ್ತ್ ಒನ್ ಓಕೆ ಇದನ್ನು ಕ್ಲಿಯರ್ ಮಾಡ್ತೀನಿ ನೋಡಿ ಇಲ್ಲಿ ಬರಿತಾ ಹೋಗ್ತೀನಿ ಫಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಅಂದರೆ ಹೈಯೆಸ್ಟ್ ಇರ್ತಕ್ಕಂಥ ಒಂದು ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡೋದಾಗಿರ್ಬೋದು ಅತಿ ದೊಡ್ಡ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಅಂತ ಯಾವುದು ಅಂದ್ರೆ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಕೆಂಡ್ ಯಾವುದು ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದು ನೆನಪಿಟ್ಕೊಳ್ಳಿ ಇದು ಕೂಡ ಡೈರೆಕ್ಟ್ ಆಗಿ ಒಂದು ಕ್ವಶನ್ ತಗೊಂಡು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಇತರ ಬ್ಯಾಂಕ್ ಯಾವುದು ಅಂತ ಕೇಳಬಹುದು ನಿಮಗೆ ಓರಿಯೆಂಟ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತೆ ಯುನೈಟೆಡ್ ಬ್ಯಾಂಕ್ ನೆನ್ಪಿಟ್ಕೋಬೇಕು ಬ್ಯಾಂಕ್ ಆಫ್ ಬರೋಡ ಯಾಕಂದ್ರೆ ರೀಸೆಂಟ್ ಈಗ ರೀಸೆಂಟ್ ಆಗಿರೋ ನಾಲ್ಕು ಬ್ಯಾಂಕ್ ಆರವಾಗಿ ನೆನ್ಪಿಟ್ಕೋಬಹುದು ಎರಡು ಮೂರು ಸಲ ಹೋದ್ರೆ ನೆನಪರುತ್ತೆ ಬ್ಯಾಂಕ್ ಆಫ್ ಬರೋಡದಲ್ಲಿ ವಿಜಯಾ ಬ್ಯಾಂಕ್ ಮತ್ತೆ ದೇನಾ ಬ್ಯಾಂಕ್ ಇದು ಥರ್ಡ್ ಮೂರನೇ ಹೈಯೆಸ್ಟ್ ಬ್ಯಾಂಕ್ ನೆಕ್ಸ್ಟ್ ಕೆನರಾ ಬ್ಯಾಂಕ್ ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇದು ನಾಲ್ಕನೇದು ಮತ್ತೆ ಆಂಧ್ರ ಬ್ಯಾಂಕು ಮತ್ತು ಕಾರ್ಪೊರೇಟ್ ಬ್ಯಾಂಕ್ ಏನಿದೆ ಇವೆರಡು ಯೂನಿಯನ್ ಬ್ಯಾಂಕ್ ಜೊತೆ ಮರುತ್ತಿದೆ ಇದು ಐದನೇ ಬ್ಯಾಂಕ್ ಇಷ್ಟು ತಿಳ್ಕೊಂಡು ದಟ್ಸ್ ಮೋರ್ ದನ್ ಎನಫ್ ಈ ಅಲಹಾಬಾದ್ ಇಂಡಿಯಾ ಬ್ಯಾಂಕ್ ಇದು ಏಳನೇ ಬ್ಯಾಂಕ್ ಆಗುತ್ತೆ ಇದು ನಮಗೆ ಐದು ಬ್ಯಾಂಕ್ ಫಸ್ಟ್ ಐದು ಬ್ಯಾಂಕ್ಗಳು ಯಾವುದು ಯಾವ್ದು ಅಂತ ತಿಳ್ಕೊಂಡು ದಟ್ಸ್ ಮೋರ್ ದನ್ ಎನಫ್ ಸ್ಟೇಟ್ ಬ್ಯಾಂಕ್ ಆಫ್ ಫಸ್ಟ್ ನಿಮಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೆಕೆಂಡ್ ಲೆವೆಲ್ ಇರೋದು ಬ್ಯಾಂಕ್ ಆಫ್ ಬರೋಡಾ ಏನೇನಿದೆ ಅದು ಮೂರು ನಾಲ್ಕನೇ ಕೆನರಾ ಮತ್ತೆ ಜೊತೆಗೆ ಬ್ಯಾಂಕ್ ಆಗಿದೆಯಲ್ಲ ಇದು ನಾಲ್ಕನೇ ಹೈಯೆಸ್ಟ್ ಬ್ಯಾಂಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಅತಿ ದೊಡ್ಡ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಇದು ಬಿಟ್ಟು ನಿಮಗೆ ಇನ್ನೂ ಮರ್ಜರ್ಸ್ನ ಹಿಸ್ಟ್ರಿ ತಗೊಂಡ್ರೆ ತುಂಬಾ ಇದೆ ಇಲ್ಲಿದೆ ನೋಡಿ ಯಾವ ಎರಡು ಸಾವಿರದ ನಾಲ್ಕಲ್ಲಿ ಎರಡು ಸಾವಿರ ಹತ್ತೊಂಬತ್ತು ಇದೆಲ್ಲ ಬೇಕಾಗಿಲ್ಲ ನಮಗೆ ಯು ಕ್ಯಾನ್ ರೆಫರ್ ಇಟ್ ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ಇಟ್ ಅಂಡ್ ಯು ಕ್ಯಾನ್ ರೆಫರ್ ಇಟ್ ಬಟ್ ಇದು ನಮಗೆ ಅಷ್ಟು ಎಕ್ಸಾಮ್ ಇಂದ ಕೇಳಕ್ಕೆ ಹೋಗಲ್ಲ ಇದನ್ನೆಲ್ಲ ಮೇನ್ ಇವಾಗ ಯಾವುದಾಯಿತು ಅದನ್ನು ಕೇಳ್ತಾರೆ ಎಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಎಲ್ಲಿ ಈಗ ನಾನು ಹೇಳಿದೆ ಮಹಿಳಾ ಬ್ಯಾಂಕು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮರ್ಜಾಯ್ತು ಸೊ ಅಂಥದ್ದನ್ನ ಕೇಳ್ತಕ್ಕಂಥದ್ದು ಎಕ್ಸಾಮ್ಗಳಲ್ಲಿ ಓಕೆ ಫೈನ್ ಈಗ ಬ್ಯಾಂಕ್ ಮರ್ಜರ್ ಆಯಿತು ಬ್ಯಾಂಕ್ನ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಬ್ಯಾಂಕ್ ಆರ್ ಬಿ ಅಂಡ್ರಲ್ಲಿ ಎರಡು ರೀತಿ ಟ್ಯಾಪ್ ಬ್ಯಾಂಕ್ ಬರುತ್ತೆ ಶೆಡ್ಯೂಲ್ಡ್ ಬ್ಯಾಂಕ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಬರುತ್ತೆ ವಾಟ್ ಈಸ್ ಶೆಡ್ಯೂಲ್ಡ್ ಬ್ಯಾಂಕ್ ಶೆಡ್ಯೂಲ್ಡ್ ಬ್ಯಾಂಕ್ ಏನು ಸಿ ಶೆಡ್ಯೂಲ್ಡ್ ಬ್ಯಾಂಕ್ ಅಂತಂದರೆ ಆರ್ ಬಿ ಐ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೋರ್ ಆ್ಯಕ್ಟ್ನ ಅಂಡ್ರಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ನಿಮ್ಗೆ ಗೊತ್ತಿದೆ ಸಾರಿ ಹಾಂ ನೈನ್ಟೀನ್ ತರ್ಟಿ ಫೋರ್ ಅಂಡ್ರಲ್ಲಿ ಆರ್ ಬಿ ಐ ಬ್ಯಾಂಕ್ ಇದು ಅಂಡಲ್ಲಿ ಆರ್ ಬಿ ಐ ಎಸ್ಟಾಬ್ಲಿಷ್ ಆಗಿರೋದು ಆರ್ ಬಿ ಐ ಬ್ಯಾಂಕು ಸಾವಿರದ ಒಂಬೈನೂರಲ್ಲಿ ನ್ಯಾಷನಲೈಸೇಷನ್ ಆಗಿದ್ದು ಆಫ್ಟರ್ ಇಂಡಿಪೆಂಡೆನ್ಸ್ ಇದೆಲ್ಲ ಪಾರ್ಟ್ ಒನ್ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ ನೋಡ್ಕೊಳ್ಳಿ ಜೊತೆಗೆ ಇಲ್ಲಿ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂದ್ರೆ ಏನು ಅಂದ್ರೆ ಈ ಆಕ್ಟ್ ನ ಅಂಡರ್ ಅಲ್ಲಿ ಸೆಕೆಂಡ್ ಶೆಡ್ಯೂಲ್ ಅಂತ ಇದೆ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಅಂತ ಬರುತ್ತೆ ಈ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಆಕ್ಟ್ ನ ಅಂಡರ್ ಅಲ್ಲಿ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಏನಿದೆ ಅಲ್ಲಿ ಅಂಡರ್ ರಿಜಿಸ್ಟರ್ ಬ್ಯಾಂಕ್ ಬ್ಯಾಂಕ್ನ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರೀತೀವಿ ಓಕೆ ಯಾವುದು ಈ ಆರ್ ಬಿ ಐ ಜೊತೆ ಈ ಒಂದು ಸೆಕೆಂಡ್ ಶೆಡ್ಯೂಲ್ ರೆಡಿ ಅಂದರೆ ರಿಜಿಸ್ಟರ್ ಆಗಿರೋಲ್ಲ ಅದು ನಾನ್ ಶೆಡ್ಯೂಲ್ ಬ್ಯಾಂಕ್ ಅಂತ ಕರಿತೀವಿ ಈಗ ಶೆಡ್ಯೂಲ್ ಬ್ಯಾಂಕ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಶೆಡ್ಯೂಲ್ಡ್ ಬ್ಯಾಂಕ್ನ ಆರ್ ಬಿ ಐ ಮನಿಟರ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ರೆಗ್ಯುಲೇಟ್ ಮಾಡುತ್ತೆ ಆದರೆ ನಾನ್ ಬ್ಯಾಂಕ್ ಬ್ಯಾಂಕ್ನ ಅದ್ರ ಕೆಲಸ ಅಲ್ಲ ಆರ್ ಬಿ ಐ ಮಾಡಲ್ಲ ಫಾರ್ ಎಕ್ಸಾಂಪಲ್ ನೀವು ನೋಡ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಬ್ಯಾಂಕ್ ತಗೋಬಹುದು ಬೇರೆ ಬೇರೆ ಸಣ್ಣ ಪುಟ್ಟ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಇವೆ ಎಕ್ಸಾಂಪಲ್ ಒಂದು ತಗೋತಾ ನೀನು ಜಮ್ಮು ಆ್ಯಂಡ್ ಕಾಶ್ಮೀರ್ ಬ್ಯಾಂಕ್ ಆಗಿರ್ಬೋದು ಅಂದರೆ ಇದು ಈಗ ಈ ಫಾರ್ ಎಕ್ಸಾಂಪಲ್ ಈಗ ಶೆಡ್ಯೂಲ್ ಬ್ಯಾಂಕಲ್ಲಿ ಸಿ ಆರ್ ಆರ್ ಆಗಿರ್ಬೋದು ಕ್ಯಾಶ್ ರಿಸರ್ವ್ ರೇಷೋ ಇಡಬೇಕು ಎಸ್ ಎಲ್ ಆರ್ ಆಗಿರ್ಬೋದು ಇದೆಲ್ಲ ಮೈಟೇನ್ ಮಾಡಬೇಕಲ್ಲ ಇವನ್ ಇದು ಕೂಡ ಮಾಡಬೇಕಾಗತ್ತೆ ಬಟ್ ಇದು ಆರ್ ಬಿ ಐ ಜೊತೆ ಒಂದು ರಿಸರ್ವ್ ರೇಷೋಸ್ನ ಅಂದರೆ ಏನು ಹಣಕಾಸು ಒಂದು ಏನು ರಿಸರ್ವ್ ಇದೆ ಅದನ್ನು ಆರ್ ಬಿ ಐಲಿ ಡೆಪಾಸಿಟ್ ಇರಲ್ಲ ಇದು ತನ್ನಲ್ಲೇ ತನ್ನ ಡೆಪಾಸಿಟ್ ಇಟ್ಕೊಂಡು ಮಾನಿಟ್ರ್ ಮಾಡ್ಕೊತಾ ಇರುತ್ತೆ ಅಂದರೆ ಆರ್ ಬಿ ಐದು ಮಾನಿಟ್ರ್ ಮಾಡಲ್ಲ ಬಟ್ ಯಾವ್ದಾದ್ರು ಒಂದು ಅಬ್ನಾರ್ಮಲ್ ಕಂಡೀಷನ್ ಆಗುತ್ತೆ ಅಂತ ಇಟ್ಕೊಳ್ಳಿ ಏನೋ ಒಂದು ಅಬ್ನಾರ್ಮಲ್ ಇನ್ಸಿಡೆನ್ಸ್ ನಡೆಯುತ್ತೆ ಅದು ಕ್ಲೈಮೆಟಿಕಲ್ ಆಗಿರ್ಬೋದು ಡಿಸಾಸ್ಟರ್ ಆಗಿರುತ್ತೆ ಆ ಟೈಮಲ್ಲಿ ಬೇಕಾದ್ರೆ ಈ ಬ್ಯಾಂಕ್ಸು ಆರ್ ಬಿ ಐದ ಹತ್ರ ಸಾಲಗಳ ತೊಗೋಬೋದು ಬಟ್ ಇಲ್ಲಿ ಈ ರೇಪೋ ಇವೆಲ್ಲ ಇದೆಯಲ್ಲ ಈ ಬೇರೆ ಬೇರೆ ಕಂಟ್ರೋಲ್ ಇದೆಯಲ್ಲ ಇದು ಆರ್ ಬಿ ಐಂಡಲ್ಲಿ ಇರುತ್ತೆ ಇದೇ ಡಿಫ್ರೆನ್ಸ್ ಓಕೆ ಫೈನ್ ಈ ಶೆಡ್ಯೂಲ್ ಬ್ಯಾಂಕಲ್ಲಿ ಕಮರ್ಷಿಯಲ್ ಬ್ಯಾಂಕು ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಎರಡು ವಿಧಗಳು ಮಾಡ್ಬೋದು ಕಮರ್ಷಿಯಲ್ ಬ್ಯಾಂಕ್ ಅಂಡ್ರಲ್ಲಿ ನಿಮಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ ನಾನು ನಿಮ್ಗೆ ಹೇಳಿದೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ ಈಗ ಕೆನರಾ ಬ್ಯಾಂಕ್ ಆಗಿರ್ಬೋದು ಬ್ಯಾಂಕ್ ಆಫ್ ಬರೋಡಾ ಈ ರೀತಿ ಅಂದ್ರೆ ಹೆಚ್ಚು ಅದರ ಒಂದು ಪಬ್ಲಿಕ್ ಅಂತಂದ್ರೆ ಏನು ಪಬ್ಲಿಕ್ ಸೆಕ್ಟರ್ ಅಂದ್ರೆ ನಮ್ಮ ಸಾರ್ವಜನಿಕ ಬ್ಯಾಂಕ್ಗಳೇನು ಕನ್ನಡದಲ್ಲಿ ಕರಿತೀವಿ ಗೌರ್ಮೆಂಟ್ನ ಸ್ವಲ್ಪ ಅದ್ರ ಮೇಲೆ ಹಿಡಿತಾ ಇರ್ತಕ್ಕಂಥದ್ದು ಅಂದ್ರೆ ಗೌರ್ಮೆಂಟ್ ಬ್ಯಾಂಕ್ಸ್ ಅಂತ ನಾವು ಆಡು ಭಾಷೆಯಲ್ಲಿ ಕರಿಬಹುದು ಫೈನ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಇರಲ್ಲ ಗೌರ್ಮೆಂಟ್ ಶೇರ್ಸ್ ಇರ್ತವೆ ಅಲ್ಲಿ ಆಯ್ತಾ ಕಮರ್ಷಿಯಲ್ ಬ್ಯಾಂಕ್ ಅಡಿಲಿ ಅಂದ್ರೆ ವಾಣಿಜ್ಯ ಬ್ಯಾಂಕಿನ ಅಡಿನ ನಾನು ಹೇಳ್ತಾ ಇರೋದು ಅದರಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರ್ಬೋದು ಸಾರ್ವಜನಿಕ ಬ್ಯಾಂಕು ಪ್ರೈವೇಟ್ ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು ಫಾರಿನ್ ಬ್ಯಾಂಕ್ಸ್ ಫಾರಿನ್ ಬ್ಯಾಂಕ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಚೈನಾ ಬ್ಯಾಂಕು ಭಾರತದಲ್ಲಿ ಆಪರೇಟ್ ಆಗ್ತಾ ಇದೆ ಮಾರಿಷಸ್ ಬ್ಯಾಂಕ್ ಆಪರೇಟ್ ಆಗ್ತಾ ಇದೆ ಸೊ ಇವುಗಳು ಫಾರಿನ್ ಬ್ಯಾಂಕ್ಸ್ ಆಗ್ತವೆ ರೀಜನಲ್ ರೂರಲ್ ಬ್ಯಾಂಕ್ ಗ್ರಾಮೀಣ ಪ್ರದೇಶದ ಬ್ಯಾಂಕ್ಸ್ಗಳು ಅಂತ ಏನು ಹೇಳ್ತೀವಿ ಗ್ರಾಮೀಣ ಬ್ಯಾಂಕ್ಗಳು ಅಂತ ಹೇಳ್ತೀವಿ ಈಗ ಕರ್ನಾಟಕದಲ್ಲಿ ನಾಲ್ಕೈದು ಗ್ರಾಮೀಣ ಬ್ಯಾಂಕ್ ಇತ್ತು ಹಾಗಾದ್ರೆ ಮರ್ಜರ್ ಆಗಿದ್ದು ಎರಡಾಗಿದೆ ಈಗ ಗ್ರಾಮೀಣ ವಿಕಾಸ ಬ್ಯಾಂಕ್ ಮತ್ತು ಗ್ರಾಮೀಣ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಆಗಿದೆ ಮೊದಲು ನಿಮಗೆ ನಿಮ್ಗೆ ಕಲ್ಪತರು ಗ್ರಾಮೀಣ ಬ್ಯಾಂಕ್ ಇತ್ತು ಕಾವೇರಿ ಗ್ರಾಮೀಣ ಬ್ಯಾಂಕ್ ಇತ್ತು ಸೊ ಈ ರೀತಿ ಎಷ್ಟೊಂದು ಗ್ರಾಮೀಣ ಬ್ಯಾಂಕ್ಗಳಿಗೆ ಮರ್ಜ್ ಆಗಿವೆ ಓಕೆ ಸೊ ಈ ಇದನ್ನ ಗ್ರಾಮೀಣ ಬ್ಯಾಂಕ್ ಅಂತ ಕರಿತೀವಿ ಇದು ಇವೆಲ್ಲ ಏನಾಗಿದೆ ಕಮರ್ಷಿಯಲ್ ಬ್ಯಾಂಕ್ಸ್ ಓಕೆ ಫೈನ್ ಇದೆಲ್ಲ ಏನಾಯಿತು ಕಮರ್ಷಿಯಲ್ ಬ್ಯಾಂಕ್ಸ್ ಸಾರಿ ಕಮರ್ಷಿಯಲ್ ಬ್ಯಾಂಕ್ಸ್ ಆಯಿತು ಈ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿ ನಾವು ಎಸ್ ಬಿ ಐ ಆ್ಯಂಡ್ ಅಸೋಸಿಯೇಟ್ಸ್ ಅಂತ ಮಾಡ್ಬೋದು ನ್ಯಾಷನಲ್ ಬ್ಯಾಂಕ್ಸ್ ಅಂತ ಮಾಡ್ಬೋದು ಅದರ್ ಪಬ್ಲಿಕ್ ಹೆಲ್ತ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಮಾಡ್ಬೋದು ಇದನ್ನು ನಿಮಗೆ ಲಾಸ್ಟ್ ಲೈಡಲ್ಲಿ ಹೇಳಿದೆ ಎಸ್ ಬಿ ಐ ನಂಬರ್ ಒನ್ ಇದೆ ನೆಕ್ಸ್ಟ್ ಈಗ ನ್ಯಾಷನಲ್ ಬ್ಯಾಂಕ್ಸಲ್ಲಿ ನಿಮ್ಗೆ ಕೆನರಾ ಬ್ಯಾಂಕ್ ತಗೋಬಹುದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ತಗೋಬಹುದು ಇದೆಲ್ಲ ನ್ಯಾಷನಲ್ ಬ್ಯಾಂಕ್ಸ್ ಆಗ್ತವೆ ಒಂದು ಇನ್ನೊಂದು ಈ ಇದೆಲ್ಲ ನಿಮಗೆ ವಿಧಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ ಸೆಕ್ಟರ್ ಬ್ಯಾಂಕ್ಗೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಡಿಫ್ರೆನ್ಸ್ ಏನಂದ್ರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಪ್ರೈವೇಟ್ ಎಂಟರ್ ಜಾಸ್ತಿ ಶೇರ್ಸ್ ಇರುತ್ತೆ ಪ್ರೈವೇಟ್ ಎಂಟರ್ ಓಪನ್ ಆಗಿರುತ್ತೆ ಎಷ್ಟೊಂದು ಜನ ಶೇರ್ಸ್ ಹಾಕಿ ಓಪನ್ ಮಾಡಿರ್ತಾರೆ ಪಬ್ಲಿಕ್ ಅಲ್ಲೂ ಕೂಡ ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರ್ತವೆ ಅಂದ್ರೆ ಯಾವಾಗಲೂ ಓಪನ್ ಆಗಿರ್ತವಲ್ಲ ಅದು ನ್ಯಾಷನಲೈಸ್ ಈವನ್ ಸರ್ಕಾರ ಬೇಕಾದ್ರೆ ಈ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ನ ನ್ಯಾಷನಲೈಸ್ಡ್ ನ್ಯಾಷನಲೈಸ್ ಬ್ಯಾಂಕ್ ಮಾಡುವಂತ ಕೆಪಾಸಿಟಿ ಇದೆ ತನ್ನ ಒಂದು ರೂಲ್ಸ್ನ ಮತ್ತು ಶಾಸನಾತ್ಮಕವಾಗಿ ಒಂದು ತಂದು ಇದನ್ನು ನ್ಯಾಷನಲೈಸ್ ಮಾಡಬಹುದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಯಾಕಂದ್ರೆ ಈಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ನಾವೇನು ಕರಿತೀವಿ ಇದೆಲ್ಲ ಒಂದು ಕಾಲದಲ್ಲಿ ಪ್ರೈವೇಟ್ ಸೆಕ್ಟರ್ ಆಗಿದ್ದು ನಾನು ನಿಮ್ಗೆ ಹೇಳ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ನ್ಯಾಷನಲೈಸ್ ಮಾಡಿದ್ರು ಅಂತ ಹೇಳಿ ಸೊ ಆ ರೀತಿ ಅದೇ ಡಿಫ್ರೆನ್ಸ್ ಅಷ್ಟೇ ಫಾರಿನ್ ಸೆಕ್ಟರ್ ಬ್ಯಾಂಕ್ ಫಾರಿನ್ ಅಂಡರ್ ಕಂಟ್ರೋಲ್ ವರ್ಕ್ ಮಾಡ್ತಿರ್ತಾರೆ ಬಟ್ ಭಾರತದಲ್ಲಿ ಕೆಲಸ ಮಾಡಬೇಕಂದ್ರೆ ಆರ್ ಬಿ ಐನ ಒಂದು ರಿಜಿಸ್ಟರ್ ಆಗಿರ್ತಾರೆ ಆರ್ ಬಿ ಐನ ಕಂಟ್ರೋಲ್ ಅಡಿಲೇ ಮಾಡಬೇಕಾಗತ್ತೆ ಅದರ ರೆಗ್ಯುಲೇಷನ್ಸ್ ಏನಿದೆ ಅದರ ಒಂದು ಅಡಿಯಲ್ಲೇ ಮಾಡಬೇಕಾಗತ್ತೆ ಇನ್ನು ರೀಜನಲ್ ರೂರಲ್ ಬ್ಯಾಂಕ್ ರೀಜನಲ್ ರೂರಲ್ ಬ್ಯಾಂಕ್ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಸಿ ಇಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ ಇದೆಯಲ್ಲ ಇದ್ರ ಶೇರ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ಬೇರೆ ಬ್ಯಾಂಕ್ಸ್ಗಳಲ್ಲಿ ಈ ಬೇರೆ ಬ್ಯಾಂಕ್ಗಳಲ್ಲಿ ಈ ಮೂರು ಬ್ಯಾಂಕ್ಗಳಲ್ಲಿ ಏನು ನಮ್ಮ ಸ್ಟೇಟ್ ಗೋರ್ಮೆಂಟ್ಸ್ ಇಂಟರ್ಫೆರೆನ್ಸ್ ಜಾಸ್ತಿ ಅಷ್ಟೊಂದು ಇರಲ್ಲ ಅಂದ್ರೆ ಶೇರ್ಸ್ ಅಷ್ಟಿರಲ್ಲ ಇಲ್ಲ ಅದೇ ರೀಜನಲ್ ರೂರಲ್ ಬ್ಯಾಂಕ್ ಇದೆಯಲ್ಲ ಅದರ ಶೇರ್ ಹೆಂಗಿರುತ್ತೆ ಗೊತ್ತಾ ಫಿಫ್ಟಿ ಪರ್ಸೆಂಟ್ ಇಷ್ಟು ಫಿಫ್ಟೀನ್ ಪರ್ಸೆಂಟ್ ಇಷ್ಟು ತರ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ಇರುತ್ತೆ ಅಂದ್ರೆ ಈ ಫಿಫ್ಟಿ ಪರ್ಸೆಂಟ್ ಶೇರ್ ಇದೆಯಲ್ಲ ರೀಜನಲ್ ರೂರಲ್ ಬ್ಯಾಂಕ್ ಅಂತ ಏನು ಗ್ರಾಮೀಣ ಪ್ರದೇಶದ ಬ್ಯಾಂಕ್ಗಳೇನಿದೆ ಐವತ್ತು ಪರ್ಸೆಂಟ್ ಶೇರು ಭಾರತ ಸರ್ಕಾರದ ಹದಿನೈದು ಪರ್ಸೆಂಟ್ ಶೇರು ನಮ್ಮ ಕರ್ನಾಟಕ ಅಂದ್ರೆ ಈಗ ಯಾವ ರಾಜ್ಯದಲ್ಲಿ ನಿರ್ವಹಿಸುತ್ತೆ ಆ ರಾಜ್ಯದ ಶೇರ್ಸ್ ಇರುತ್ತೆ ಅವರ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಇನ್ನು ಮೂವತ್ತೈದು ಪರ್ಸೆಂಟ್ ಶೇರ್ ಇದೆಯಲ್ಲ ಅದು ನೋಡಲ್ ಬ್ಯಾಂಕ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತ ಏನಿತ್ತು ಅದು ಅದು ನಿಮಗೆ ಎಸ್ ಬಿ ಐ ಕಂಟ್ರೋಲ್ ಆಗ್ತಾ ಇತ್ತು ಅಂದ್ರೆ ಇದು ಈ ರೀಜನಲ್ ರೂರಲ್ ಬ್ಯಾಂಕ್ ಇದೆಯಲ್ಲ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥವು ಈ ಬ್ಯಾಂಕ್ಗಳು ನ್ಯಾಷನಲೈಸ್ ಬ್ಯಾಂಕ್ಗಳು ಓಪನ್ ಮಾಡಿರ್ತವೆ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಶೇರು ಅವ್ರು ಹಾಕಿರ್ತಾರೆ ನೋಡಲ್ ಬ್ಯಾಂಕ್ ಆಗಿ ಸೊ ಇಲ್ಲಿ ರೀಜನಲ್ ರೂರಲ್ ಬ್ಯಾಂಕು ಆರ್ ಬಿ ಐ ಅಂಡಲ್ ಅದರ ಶೇರ್ಸ್ ಯಾರ್ಯಾರು ಅಂದರೆ ಐವತ್ತು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಹಣಕಾಸು ವಿಭಾಗ ಆಗಬೇಕು ನಾನು ಎಕಾನಮಿ ವಿಡಿಯೋಸ್ಗಳಲ್ಲಿ ಮಾಡಿರ್ತೀನಿ ನಾನು ಮಾಡಿದ್ದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಕೊಟ್ಟಿದ್ದೆ ಸೊ ನಾನು ನಿಮಗೆ ಎಕನಾಮಿ ಸೀರೀಸ್ ವಿಡಿಯೋಸ್ಗಳಲ್ಲಿ ನನ್ನ ಒಂದು ವಿಡಿಯೋಸ್ಗಳಲ್ಲಿ ನನ್ನ ಪ್ರೈವೇಟ್ ಚಾನಲ್ ನಾನು ಮಾಡಿದ್ದೆ ನಿಮಗೆ ಹೇಳಿದ್ದೆ ಅಲ್ಲಿ ಸೊ ಅದ್ರ ಪ್ರಕಾರ ಈ ರೂರಲ್ ಸೆಕ್ಟರ್ ಏನು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಭಾರತ ಸರ್ಕಾರ ಇದರ ನ ಓಪನ್ ಮಾಡಿರ್ತಕ್ಕಂಥದ್ದು ಐವತ್ತು ಪರ್ಸೆಂಟ್ ಶೇರ್ ಹಾಕಿ ಇನ್ನು ಆ ಒಂದು ರೀಜನಲ್ಲಿ ಯಾವುದು ಬ್ಯಾಂಕ್ಗಳು ಜಾಸ್ತಿ ಶಾಖೆಗಳಿರ್ತವೆ ಅವು ಇದನ್ನು ಒಂದು ಹಿಡಿತ ಸಾಧಿಸಿರ್ತವೆ ಅಂದರೆ ಇದಕ್ಕೆ ಜಾಸ್ತಿ ಶೇರ್ ಹಾಕಿರ್ತವೆ ಸೊ ಒಂದೊಂದು ಕಡೆ ಒಂದೊಂದು ಕೆನರಾ ಬ್ಯಾಂಕ್ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಎರಡು ರೀಜನಲ್ ರೂರಲ್ ಬ್ಯಾಂಕ್ ಇದೆ ಇವಾಗ ಒಂದು ಎಸ್ ಬಿ ಐ ಅಂದ್ರಲ್ಲಿದೆ ಇನ್ನೊಂದು ಕೆನರಾ ಬ್ಯಾಂಕ್ ಅಂದ್ರಲ್ಲಿದೆ ಫೈನ್ ಸೊ ಅದು ಮೂವತ್ತೈದು ಪರ್ಸೆಂಟ್ ಹಾಕಿರುತ್ತೆ ಇನ್ನು ಹದಿನೈದು ಪರ್ಸೆಂಟು ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರುತ್ತೆ ವೆರಿ ಇಂಪಾರ್ಟೆಂಟ್ ನಾನು ಪ್ರತಿಯೊಂದು ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ನಾನು ಸ್ನೇಹಿತರೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪಾಯಿಂಟ್ಸ್ಗಳು ದಯವಿಟ್ಟು ಎಕನಾಮಿ ಅಂಡ್ರಲ್ಲಿ ಅಂದ್ರೆ ಅರ್ಥಶಾಸ್ತ್ರದ ಅಂಡ್ರಲ್ಲಿ ಕೇಳಿರ್ತಕ್ಕಂಥ ಈಗ ಅದರ ಬ್ಯಾಂಕಿಂಗ್ ಇಂದ ಕ್ವಶನ್ ಬಂದರೆ ಈ ರೀತಿ ಗಳೇ ಬರ್ತಕ್ಕಂಥದ್ದು ಸೊ ಅದರಿಂದ ನಾನು ಒತ್ತು ಒತ್ತು ಹೇಳ್ತಾ ಇರ್ತೀನಿ ಇನ್ನೊಂದು ಪಾಯಿಂಟ್ ಫೈನ್ ಈಗ ನಾವು ಕಾರ್ಪೊರೇಟ್ ಕೋಪರೇಟಿವ್ ಬ್ಯಾಂಕ್ ನೋಡಿದ್ವಿ ಅದರಲ್ಲಿ ಮೂರು ವಿಧ ಮಾಡೋದು ಸ್ಟೇಟ್ ಡಿಸ್ಟ್ರಿಕ್ಟ್ ಮತ್ತು ಸಹಕಾರ ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಮಾಡ್ಬೋದು ಸೊ ಇದ್ರ ಬಗ್ಗೆ ಫಸ್ಟ್ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು ಯಾಕಂದರೆ ಕೋಆಪರೇಟ್ ಇಸ್ ಆಲ್ಸೋ ಗ್ರಾಮೀಣ ಪ್ರದೇಶಕ್ಕೆ ಫೋಕಸ್ ಇಟ್ಕೊಂಡು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಬ್ಯಾಂಕ್ಗಳು ಇದು ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಇದರಲ್ಲೇ ಇದೆ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ನಾನು ಈಗ ಏನು ವೀಡಿಯೋಸ್ ಮಾಡಿದ್ದೀನಿ ನಾನು ನಿಮ್ಗೆ ಹೇಳಿದೆ ನಾನು ಎಕನಾಮಿ ಸೀರೀಸ್ ವಿಡಿಯೋಸ್ ಮಾಡಿದ್ದೀನಿ ಅದರದ್ದು ಟೆಲಿಗ್ರಾಮ್ ಚಾನಲ್ ಕೂಡ ಲಿಂಕಲ್ಲಿ ನಿಮಗೆ ಜಾಯ್ನ್ ಆದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಅಂತ ಹೇಳಿ ಪಿ ಯು ಎನ್ ಡಬಲ್ ಇ ಟಿ ಎಚ್ ಎಫ್ ಒ ಆರ್ ಯು ಎಮ್ ಸ್ಪೇಸ್ ಬಿಟ್ಟು ಇಲ್ಲಿ ಪುನೀತ್ ಫೋರಮ್ ಅಂತ ನಿಮಗೆ ಟೆಲಿಗ್ರಾಮ್ ಚಾನಲಿನಲ್ಲಿ ನಂದು ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಬೇರೆ ಬೇರೆ ನಾನು ಏನು ಕಂಪ್ಲೀಟ್ ಮಾಡಿದ್ರು ಪಿ ಡಿ ಎಫ್ಸ್ ಇರುತ್ತೆ ಮತ್ತು ಪಿಸೆಸ್ ಇರುತ್ತೆ ಕಮರ್ ಡೈಲಿ ಟಿ ಡೈಲಿ ಏನೋ ನಡೀತಾ ಇರುತ್ತೆ ಅದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರ್ತವೆ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಪ್ರಿಪೇರ್ ಆಗಿ ಹೆಲ್ಪ್ ಆಗುತ್ತೆ ದಯವಿಟ್ಟು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಸ್ನೇಹಿತರೆ ಫೈನ್ ಇಲ್ಲಿ ನಾನು ಹೇಳ್ತಾ ಇದ್ದೆ ಕೋಆಪ್ರೇಟಿವ್ ಬ್ಯಾಂಕ್ ಕೋಆಪ್ರೇಟಿವ್ ಸೊಸೈಟಿ ಒಂದು ಆ್ಯಕ್ಟ್ನ ಮುಖಾಂತರ ತಂದರು ನಿಮ್ಗೆ ಗೊತ್ತಿರಬೇಕು ಈ ಕೋಆಪ್ರೇಟಿವ್ ಸೊಸೈಟಿ ಆ್ಯಕ್ಟ್ನ ಮುಖಾಂತರ ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಜಾಸ್ತಿ ಒಂದು ಅಧಿಕಾರ ವಹಿಸ್ಕೊಳ್ತಕ್ಕಂಥದ್ದು ಸೊ ಇಲ್ಲಿ ಪ್ರಾಥಮಿಕ ಕಾರ್ಯಗಳೇನು ಅಂದ್ರೆ ನನಗೆ ಕೋಪರೇಟಿವ್ ಬ್ಯಾಂಕ್ಗೆ ಹೋಗಿದ ಮುಂಚೆ ವಾಣಿಜ್ಯ ಬ್ಯಾಂಕ್ಗಳ ಪ್ರಾಥಮಿಕ ಡಿಸ್ಕಸ್ ಮಾಡಿದ್ವಿ ಅದು ಪ್ರೈಮರಿ ಮತ್ತೆ ಸೆಕೆಂಡರಿ ಪ್ರೋಗ್ರಾಮ್ಸ್ ಮಾಡ್ತವೆ ಕಾರ್ಯಕ್ರಮಗಳು ಏನು ಮಾಡ್ತವೆ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಒಂದು ಚಾರ್ಟ್ ಮುಖಾಂತರ ಕೂಡ ಕೊಟ್ಟಿರ್ತಿ ಕೊಟ್ಟಿರ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಪ್ರಾಥಮಿಕ ಕಾರ್ಯಗಳು ಅಂದ್ರೆ ಠೇವಣಿ ಸ್ವೀಕರ್ ಸ್ವೀಕರಿಸಕದ್ದು ಸಾಲ ನೀಡ್ತಕ್ಕಂಥದ್ದು ಠೇವಣಿ ಅಂದ್ರೇನು ಉಳಿತಾಯ ಖಾತೆ ಚಾಲ್ತಿ ಖಾತೆ ನಿಖಾ ನಾನು ಹೇಳ್ತೀನಿ ಖಾತೆಗಳಿಗೆ ನೆಕ್ಸ್ಟ್ ಬರ್ತೇನೆ ಈ ವಾಣಿಜ್ಯ ಬ್ಯಾಂಕು ಮತ್ತೆ ಕೋಪರೇಟಿವ್ ಬ್ಯಾಂಕ್ನ ಮುಗಿಸಿ ನೆಕ್ಸ್ಟ್ ನಿಮಗೆ ಖಾತೆಗಳು ತಗೋತೀನಿ ಯಾವ ಟೈಪ್ ಖಾತೆಗಳಿವೆ ಅಂತ ಹೇಳಿ ಇದು ಠೇವಣಿ ಸೀಕರಿಸ್ತಕ್ಕಂಥದ್ದು ಸಾಲ ಕೊಡ್ತಕ್ಕಂಥ ಸಾಲ ಮತ್ತೆ ಓವರ್ ಡ್ರಾಫ್ಟ್ ಓವರ್ ಡ್ರಾಫ್ಟ್ ಅಂದ್ರೆ ನಿಮ್ಮ ಅಕೌಂಟ್ ದುಡ್ಡಿಲ್ಲ ಅಂದ್ರೂ ಇಷ್ಟು ಎಕ್ಸ್ಟ್ರಾ ಅಂತ ದುಡ್ಡು ಕೊಡ್ತಾರೆ ಅದಕ್ಕೆ ಬೇರೆ ಅಕೌಂಟ್ ಓಪನ್ ಮಾಡಬೇಕಾಗತ್ತೆ ಕರೆಂಟ್ ಅಕೌಂಟ್ ಅಂತಿದೆ ಅದನ್ನು ಓಪನ್ ಮಾಡಬೇಕಾಗತ್ತೆ ಮತ್ತೆ ನಗದು ಸಾಲ ಹುಂಡಿ ಮುರಿಯುವುದು ಸೊ ಇದೆಲ್ಲ ಇದರ ಕಾರ್ಯಕ್ರಮಗಳು ಜೊತೆಗೆ ಮಾಧ್ಯಮಿಕ ಕಾರ್ಯಕ್ರಮ ಅಂದ್ರೆ ಸಾಲದ ಹಣದ ನಿರ್ಮಾಣ ಮಾಡ್ತಕ್ಕಂಥದ್ದು ಅಂದರೆ ಸಾಲನ ಹಣ ಎಲ್ಲಿ ಬೇಕು ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡೋದು ಬ್ಯಾಂಕ್ ಇವನ್ ಬ್ಯಾಂಕುಗಳು ನಿಮ್ಗೆ ಗೊತ್ತಿರಬೇಕು ಶೇರ್ಸ್ಗಳು ಇನ್ವೆಸ್ಟ್ ಮಾಡ್ತವೆ ಈಗ ಯಾರೋ ಡೆಪಾಸಿಟ್ ಇರ್ತಿರ್ತಾರಲ್ಲ ಆ ದುಡ್ಡನ್ನ ಹೆಂಗೆ ಮಾಡುತ್ತೆ ಬ್ಯಾಂಕು ಎಲ್ಲರೂ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅದಕ್ಕೆ ಅದನ್ನ ಲಾಭ ತಗೋಬೇಕಲ್ಲ ಇಲ್ಲಾಂದ್ರೆ ಜನಕ್ಕೆ ಡೆಪಾಸಿಟ್ ಇಟ್ಟಿರೋದಕ್ಕೆ ಬಡ್ಡಿ ಕೊಡಬೇಕಂದ್ರೆ ಬ್ಯಾಂಕ್ ದುಡ್ಡಿಲ್ಲಿಂದ ಬರುತ್ತೆ ಅದು ಬೇರೆ ಒಂದು ರಿಸೋರ್ಸಸ್ ಇಂದ ದುಡ್ಡನ್ನ ಜನರೇಟ್ ಮಾಡ್ಬೇಕಾಗತ್ತೆ ಲಾಭ ತೊಗೋಬೇಕಾಗತ್ತೆ ಶೇರ್ಸ್ಗಳಲ್ಲಾಗಿರ್ಬೋದು ಇನ್ನೊಂದು ಕಮರ್ಷಿಯಲ್ ಪೇಪರ್ ಆಗಿರ್ಬೋದು ಬಾಂಡ್ಸ್ಗಳಲ್ಲಿ ಆಗಿರ್ಬೋದು ಇಲ್ಲಿ ಇನ್ವೆಸ್ಟ್ ಮಾಡ್ತವೆ ಸೊ ಸಾಮಾನ್ಯ ಪ್ರಯೋಜನದ ಕಾರ್ಯಕ್ರಮ ಅಭಿವೃದ್ಧಿ ಚಟುವಟಿಕೆ ಏನ್ ಬೇಕಾ ಕಾರ್ಯಕ್ರಮ ಸೊ ಇದೆಲ್ಲ ಅದರ ಸೆಕೆಂಡರಿ ವರ್ಕ್ಸ್ ಅಂತ ಹೇಳ್ಬೋದು ಪ್ರಮುಖ ಕಾರ್ಯಕ್ರಮಗಳು ವಾಣಿಜ್ಯ ಬ್ಯಾಂಕ್ ಇದು ಕೂಡ ನೀವು ತಿಳ್ಕೊಂಡಿರ್ಬೇಕು ಸೊ ನಾನು ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸಹಕಾರ ಚಳುವ ಏನು ಪ್ರಾರಂಭ ಆಗುತ್ತೆ ಇದು ಏನಕ್ಕೆ ಅಂತಂದ್ರೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಂಘಟಿತ ವಲಯ ಅಂತ ಏನಿರ್ತವೆ ಅಲ್ಲಿಂದ ಸಾಲ ಕೊಡೋದು ತುಂಬಾ ಕಮ್ಮಿ ಅಂದ್ರೆ ನಿಮಗೆ ಸಿಗದು ತುಂಬಾ ಪೇಪರ್ ಇಟ್ಕೋಬೇಕು ತುಂಬಾ ಇದಿರಬೇಕು ಅಂತ ಇರುತ್ತೆ ತುಂಬ ಫಾರ್ಮಾಲಿಟೀಸ್ಗಳು ಜಾಸ್ತಿ ಇರುತ್ತೆ ಅದರಿಂದ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಬೇರೆ ಕಡೆ ಪ್ರದೇಶಗಳಲ್ಲಿ ಈ ಸಹಕಾರ ಬ್ಯಾಂಕ್ ಅಂದರೆ ಒಂದಷ್ಟು ಜನ ಸೇರಿಕೊಂಡು ಅಲ್ಲಿನ ಸ್ಥಳೀಯರು ಸೇರಿಕೊಂಡು ಒಂದು ಬ್ಯಾಂಕ್ ರೀತಿ ಓಪನ್ ಮಾಡ್ತಕ್ಕಂಥದ್ದು ಇಲ್ಲಿ ಚುನಾವಣೆಗಳು ಕೂಡ ನಡೆಸ್ತವೆ ಸ್ಟೇಟ್ ಗೌರ್ಮೆಂಟ್ಗಳಿಂದ ಸೊ ಇಲ್ಲಿ ಸಹಕಾರಿ ಸಂಘಗಳೇನಿರ್ತವೆ ಆ ಬ್ಯಾಂಕ್ನ ಓಪನ್ ಮಾಡ್ತಾ ಇರೋದಲ್ಲ ಅವರು ಅವ್ರಿಗೆ ದುಡ್ಡು ಇನ್ವೆಸ್ಟ್ ಮಾಡಿ ಅಲ್ಲಿ ಅವ್ರಿಗೆ ಮತ್ತೆ ಅವ್ರಿಗೆ ಅವ್ರದೇ ಆದ ಒಂದು ಕಮ್ಮಿ ಬಡ್ಡಿ ದರದಲ್ಲಿ ಸಿಗ್ತಕ್ಕಂಥದ್ದು ಇದು ಪ್ರಾಫಿಟ್ಗೋಸ್ಕರ ಓಪನ್ ಆಗಿಲ್ಲದೆ ಇರಬಹುದು ಕೂಡ ಆದರೆ ಪ್ರಾಫಿಟ್ ಎನಿವೇಸ್ ಇವ್ರು ಏನಾರ ಮಾಡ್ತಾ ಇದ್ರೆ ಪ್ರಾಫಿಟ್ ಬೇಕೇ ಬೇಕು ಆದರೆ ಕಂಪೇರಿಟಿವ್ಲಿ ಅದರ್ ಬ್ಯಾಂಕ್ಸ್ಗೆ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಅತಿ ಕಮ್ಮಿ ಆಗಿರ್ತಕ್ಕಂಥ ಅದಕ್ಕೆ ಎಷ್ಟೊಂದು ಜನ ಹಳ್ಳಿಗಳಲ್ಲಿ ಸಾ ಕೋಪರೇಟಿವ್ ಬ್ಯಾಂಕ್ಸ್ಗಳೇ ಹೋಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ರಾಜ್ಯ ಸರ್ಕಾರ ಸಾಲ ಮನ್ನಾ ಅಂದರೆ ಫಸ್ಟು ಯಾವುದು ಕೋಪರೇಟಿವ್ ಬ್ಯಾಂಕ್ಸ್ನೇ ಮಾಡೋದು ಅರ್ಥ ಆಯ್ತಲ್ವಾ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟು ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಜನಗಳಿಗೆ ಏನು ಅವ್ರಿಗೆ ಜಾಸ್ತಿ ಶೋಷಣೆ ಇಲ್ಲದೆ ಸಿಗ್ತಕ್ಕಂಥದ್ದು ಅಂದರೆ ಈ ಬ್ಯಾಂಕ್ಸ್ ಬ್ಯಾಂಕ್ಸಿಂದ ಸಾಲಗಳು ಫೈನ್ ಇದನ್ನ ಮೂರು ವಿಧವಾಗಿ ಇದು ಕೊಡ್ತಕ್ಕಂಥದ್ದು ಅಲ್ಪಾವಧಿ ಸಾಲ ಮತ್ತು ಮಧ್ಯಮಾವಧಿ ಸಾಲ ಮಾತ್ರ ಕೊಡ್ತವೆ ಓಕೆ ಇದನ್ನು ರಾಜ್ಯ ಸಹಕಾರಿ ಬ್ಯಾಂಕ್ಗಳು ರಾಜ್ಯ ಮಟ್ಟದಲ್ಲಿ ಕೇಂದ್ರ ಸಹಕಾರ ಮಟ್ಟಗಳನ್ನ ಜಿಲ್ಲಾ ಮಟ್ಟದಲ್ಲಿ ಮತ್ತು ಪ್ರಾಥಮಿಕ ಪತ್ತಿನ ಸಹಕಾರದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮಾಡ್ತೀವಿ ಇವರು ಸಾಲ ಜಾಸ್ತಿ ಕೊಡೋದು ಕೃಷಿಗೆ ನಲವತ್ತೆರಡು ಪರ್ಸೆಂಟ್ಸಷ್ಟು ಕೃಷಿ ಸಾಲಗಳನ್ನು ಸಹಕಾರಿ ಬ್ಯಾಂಕ್ ನೀಡುತ್ತೆ ಈಗ ನಿಮಗೆ ಇದೊಂದು ಕ್ವಶನು ಇವನ್ ಯು ಪಿ ಎಸ್ ಕೂಡ ಕೇಳಿ ಕೇಳಿ ಕೇಳಿದರು ಈಗ ಬರೋ ಚಾನ್ಸಸ್ ಜಾಸ್ತಿ ಇದೆ ಸಹಕಾರ ಸಂಘಗಳ ಬಗ್ಗೆ ಈಗ ಸಹಕಾರ ಸಂಘ ಕೋಪರೇಟಿವ್ ಸೊಸೈಟಿ ಬಗ್ಗೆ ಒಂದು ಅಧ್ಯಯನ ಮಾಡಲು ಒಂದು ಕಮಿಟಿ ಮಾಡಿದರು ಆ ನಿಯೋಗದ ಯಾರು ಅಂದರೆ ವೈದ್ಯನಾಥ ಆಯೋಗ ನೆನಪಿಟ್ಕೋಬೇಕು ವೆರಿ ಇಂಪಾರ್ಟೆಂಟ್ ವೈದ್ಯನಾಥ ಆಯೋಗ ಒಂದು ಇನ್ನೊಂದೇನು ಕೃಷಿಗೆ ಅತಿ ಹೆಚ್ಚು ಸಾಲ ನೀಡ್ತಕ್ಕಂಥ ಬ್ಯಾಂಕ್ಗಳು ಯಾವುದು ಅಂತ ನಿಮಗೆ ಅದನ್ನ ಅನುಕ್ರಮವಾಗಿ ಜೋಡಿಸಿ ಅಂತ ಕೇಳ್ಬೋದು ಅಥವಾ ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಥವಾ ಅವರೋಹಣ ಕ್ರಮದಲ್ಲಿ ಜೋಡಿಸಿ ಏನಾದ್ರು ಕೇಳ್ಬೋದು ನಿಮಗೆ ಅಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಕೃಷಿಗೆ ಸಾಲ ಕೊಡೋದು ವಾಣಿಜ್ಯ ಬ್ಯಾಂಕು ಆಯಿತಾ ಕಮರ್ಷಿಯಲೈಸ್ ಬ್ಯಾಂಕು ನೆಕ್ಸ್ಟ್ ಸಹಕಾರಿ ಬ್ಯಾಂಕ್ಗಳು ಅದು ನೆಕ್ಸ್ಟ್ ಪ್ರಾದೇಶಿಕ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳು ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ ನಾನು ಹೇಳಿದೆ ಆರ್ ಆರ್ ಬಿ ಅಂತ ಏನು ಹೇಳ್ತೀನಿ ಈ ರೀಜನಲ್ ರೂರಲ್ ಬ್ಯಾಂಕು ತರ್ಡ್ ಪ್ಲೇಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಈ ಸಹಕಾರಿ ಬ್ಯಾಂಕ್ಗಳೇ ಇರ್ತಕ್ಕಂಥದ್ದು ವಾಣಿಜ್ಯ ಬ್ಯಾಂಕುಗಳು ಕೊಡ್ತಾವ ಎಸ್ ಕೊಡ್ತವೆ ಪ್ರತಿ ಒಂದು ಬ್ಯಾಂಕ್ಗೂ ಆರ್ ಬಿ ಐ ಒಂದು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಇದೆ ಇದರಲ್ಲಿ ಒಂದು ಎಂಟು ಕೋರ್ ಇಂಡಸ್ಟ್ರಿ ಮಾಡಿದೆ ಕೃಷಿ ಆಗಿರಬಹುದು ಕೈಗಾರಿಕೆ ಹೋಮ್ ಲೋನ್ ಈ ಥರ ಒಂದು ಎಂಟು ಕೋರ್ ಇಂಡಸ್ಟ್ರೀಸ್ ಇದೆ ಇಲ್ಲಿಗೆ ಇಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ನ ಅವ್ರು ಕೊಡೋ ಸಾಲದಲ್ಲಿ ಈಗ ಈಗ ನೂರು ರೂಪಾಯಿ ಸಾಲ ಈ ಬ್ಯಾಂಕ್ ಕೊಡ್ತವೆ ಅಂದ್ರೆ ಇದರಲ್ಲಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟು ಸ್ಪೆಸಿಫೈ ಮಾಡಿದ್ದೆ ಅಗ್ರಿಕಲ್ಚರ್ಗೆ ಇಷ್ಟು ಪರ್ಸೆಂಟ್ ಕೊಡಬೇಕು ಇದಕ್ಕೆ ಇಷ್ಟು ಪರ್ಸೆಂಟ್ ಕೊಡಬೇಕು ಇದು ಬಿಟ್ಟು ಮಿಕ್ಕಿದ ಕಾರ್ಪೊರೇಟ್ ಸೆಕ್ಟರ್ ಕೊಡಬೇಕು ಅಂತ ಹೇಳ್ತಾ ಆರು ಬಾಯಿ ಸೊ ಅದನ್ನ ಇಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ ಅದನ್ನ ಮಾಡಕೋದ್ರೆ ಇನ್ನು ಈ ಪ್ರಯಾರಿಟಿ ಸೆಕ್ಟರ್ ಲ್ಯಾಂಡಿಂಗ್ ಇದೆಯಲ್ಲ ಯಾವ ಯಾವ ಕ್ಷೇತ್ರಕ್ಕೆ ಏನೇನು ಕೊಡ್ತವೆ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತ ಇದೇ ಒಂದು ಅರ್ಧ ಗಂಟೆ ತನಕ ಮಿನಿಮಮ್ ಅವರು ಬೇಕು ಸ್ನೇಹಿತರೆ ಇದನ್ ಬಗ್ಗೆ ನಾನು ಡೀಟೇಲ್ ಆಗಿ ಹೋಗಲ್ಲ ಇದು ಕೃಷಿ ಸಂಬಂಧಪಟ್ಟದ್ದು ಇನ್ನು ತುಂಬಾ ಡೀಟೇಲ್ ಆಗಿ ಹೋಗಕ್ಕೆ ಹೋಗಲ್ಲ ಇಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಅಲ್ವಾ ಸೊ ಅದಕ್ಕೆ ನಮ್ಗೆ ಏನು ಬೇಕೋ ಅದನ್ನ ಹೋಗ್ತಾ ಹೋಗ್ತೀನಿ ಅಷ್ಟೊಂದು ಡೀಟೇಲ್ ಆಗಿ ನಿಮಗೆ ನಿಮಗೆ ಬೇರೆ ಬೇರೆ ಎಕ್ಸಾಂಪಲ್ ಕೇಳಿದ್ರ ಯು ಪಿ ಎಸ್ ಎಲ್ ಕೇಳ್ತಾರೆ ಯು ಪಿ ಎಸ್ ಎಲ್ ಕೇಳಿದ್ರೆ ಕೂಡ ಕೃಷಿಗೆ ಎಷ್ಟು ಪರ್ಸೆಂಟ್ ಆಫ್ ಏಯ್ಟೀನ್ ಪರ್ಸೆಂಟ್ ಅಷ್ಟು ಆಫ್ ಪ್ರೈವೇಟ್ ಸೆಕ್ಟರ್ ಲೆಂಡಿಂಗ್ ಅಡಿಯಲ್ಲಿ ನಾವು ಲೋನ ಕೊಡಬೇಕಾಗತ್ತೆ ಇದನ್ನು ಯು ಪಿ ಎಸ್ ಕೂಡ ಕೇಳಿದ್ದಾರೆ ಬಟ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಎಲ್ ಎಲ್ಲ ಕೇಳಲ್ಲ ನಿಮಗೆ ಕೇಸಲ್ಲೂ ಅಷ್ಟು ಡೀಪಾಗಿ ಹೋಗಲ್ಲ ನಿಮ್ಗೆ ಯು ಪಿ ಎಸ್ ಅಷ್ಟು ಫೈನ್ ಅದನ್ನು ಸಪ್ರೇಟ್ ವಿಡಿಯೋನ ಮಾಡೋಣ ನೋ ಡೋಂಟ್ ವರಿ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಪ್ರೇಟ್ ವಿಡಿಯೋನ ಕೂಡ ಮಾಡಿಕೊಡ್ತೀನಿ ಸೊ ಇದೆರಡು ಪಾಯಿಂಟ್ ನೆನಪಿಟ್ಕೊಳ್ಳಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆಯ್ತಾ ನೋಡಿ ನಲವತ್ತೆರಡರಷ್ಟು ಕೃಷಿ ಸಲ ಸಹಕಾರಿ ಬ್ಯಾಂಕಿಗೆ ಕೂಡ ನೀಡ್ತಕ್ಕಂಥದ್ದು ಫೈನ್ ಸಹಕಾರಿ ಬ್ಯಾಂಕ್ ಆಯಿತು ವಾಣಿಜ್ಯ ಬ್ಯಾಂಕ್ ಆಯಿತು ಬ್ಯಾಂಕ್ನ ಟೈಪ್ ಆಯಿತು ಮರ್ಜರ್ದು ನಾವು ಕಂಪ್ಲೀಟ್ ಮಾಡಿದ್ವಿ ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಬ್ಯಾಂಕ್ ನ ಖಾತೆಯ ಅಮೌಂಟ್ ಪ್ರಮುಖವಾಗಿ ನೋಡಿ ಇಲ್ಲಿ ಇಲ್ಲಿ ನಾಲ್ಕು ಖಾತೆಗಳಾಗಿ ವಿಂಗಡಿಸಬಹುದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಕರಿತೀವಿ ಕರೆಂಟ್ ಅಕೌಂಟ್ ಫಿಕ್ಸ್ಡ್ ಡೆಪಾಸಿಟ್ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಇದ್ರ ಜೊತೆಗೆ ಜನಧನ್ ಅಕೌಂಟ್ ತಗೋಬಹುದು ನಿಮಗೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಏನಿದೆ ಜನಧನ್ ಅಕೌಂಟ್ ಜನ್ಧನ್ ಅಕೌಂಟ್ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಇದು ಏನು ತಂದ್ರು ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದ ತನಕ ಇರೋ ಓಪನ್ ಮಾಡಬಹುದು ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಇನ್ನೊಂದೇನು ಕ್ವಶನ್ ಕೇಳಬಹುದು ಅಂದ್ರೆ ಇವಾಗ ಇದ್ರ ಓವರ್ ಡ್ರಾಫ್ಟ್ ಅಂದ್ರೆ ಮೊದಲು ಓವರ್ ಡ್ರಾಫ್ಟ್ ಅಂದ್ರೆ ಜೀರೋ ಅಕೌಂಟ್ ಅನ್ನೂ ನಿಮಗೆ ದುಡ್ಡು ಇಲ್ಲ ಅಂದ್ರೂ ಕೂಡ ನೀವು ತಗೋಬೋದು ದುಡ್ಡನ್ನ ಬಟ್ ಅದನ್ನ ವಾಪಸ್ ಕೊಡಬೇಕಾಗತ್ತೆ ಇಷ್ಟು ದಿನದೊಳಗೆ ಅಂತ ಅದನ್ನ ಓವರ್ ಡ್ರಾಫ್ಟ್ ಅಂತ ಕರಿತೀವಿ ಅದ್ರ ಕೆಪಾಸಿಟಿ ಎಷ್ಟು ತನಕ ತಗೋಬಹುದು ಅಂದರೆ ಹತ್ತು ಸಾವಿರ ಮೊದಲು ಐದು ಸಾವಿರ ಐತಿ ಈಗ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಹತ್ತು ಸಾವಿರಕ್ಕೆ ಏರ್ಸಿದ್ದಾರೆ ಈ ಕ್ವಶನ್ ನಿಮಗೆ ಜನ್ಧನ್ ಅಕೌಂಟಿಂದ ಬರೋ ಚಾನ್ಸಸ್ ಜಾಸ್ತಿ ಇದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಜನ್ಧನ್ ಅಕೌಂಟ್ ಬಗ್ಗೆ ಫೈನ್ ಜನೊಂದು ಅಕೌಂಟ್ ಆಯಿತು ಈಗ ನಾವು ಇನ್ನು ಮಿಕ್ಕಿದ್ದ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೇವಿಂಗ್ ಅಕೌಂಟ್ ಅಂದರೆ ಅಂದರೆ ಏನಂದ್ರೆ ನಿಮ್ಮ ಡೇ ಟು ಡೇ ಆಕ್ಟಿವಿಟಿಗೆ ನಿಮಗೆ ಸ್ಯಾಲ್ರಿ ಅಕೌಂಟ್ ಎಲ್ಲ ಸೇವಿಂಗ್ ಅಕೌಂಟ್ ಆಗಿರ್ತಾರೆ ಇಲ್ಲಿ ಏನು ಅಂದರೆ ನಿಮಗೆ ಡೈಲಿ ಬೇಸಿಸ್ ಮೇಲೆ ಇಲ್ಲಿ ನೀವು ಏನು ದುಡ್ಡು ಇಟ್ಟಿರ್ತೀರ ಅದ್ರ ಮೇಲೆ ಇಷ್ಟು ಪರ್ಸೆಂಟ್ ಅಂತ ದುಡ್ಡಿಗೆ ಬಡ್ಡಿಗಳು ಬರ್ತಕ್ಕಂಥದ್ದು ಸೇವಿಂಗ್ ಅಕೌಂಟಲ್ಲಿ ನಿಮ್ಮದು ಸೇವ್ ಮಾಡೋಕೆ ಇಟ್ಟಿರ್ತಕ್ಕಂಥ ಒಂದು ಅಕೌಂಟ್ ಇದು ಅಷ್ಟೇ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕರೆಂಟ್ ಡೆಪಾಸಿಟ್ ಅಕೌಂಟ್ ಅಂದರೆ ಏನು ಅಂದರೆ ಇದನ್ನ ಯೂಶಯಲಿ ಈಗ ಸೇವಿಂಗ್ ಅಕೌಂಟಲ್ಲಿ ನಿಮಗೆ ವ ತಿಂಗ್ಳಿಗೆ ಇಷ್ಟು ಸಲ ಮಾತ್ರ ನೀವು ಹೋಗಿ ಬ್ಯಾಂಕಲ್ಲಿ ಡ್ರಾ ಮಾಡಬೇಕು ಅಂತಿರುತ್ತೆ ಅದಕ್ಕಿಂತ ಡ್ರಾ ಮಾಡಿದ್ರೆ ಜಾಸ್ತಿ ನಿಮಗೆ ಫೈನ್ ಆಗ್ತಾರೆ ಕರೆಂಟ್ ಅಕೌಂಟಲ್ಲೇ ಹಂಗಲ್ಲ ನೀವು ಎಷ್ಟು ಸಲ ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡ್ಬೋದು ಇದು ಎಸ್ಪೆಷಲಿ ಈ ಒಂದು ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಎಂಪ್ಲಾಯರ್ಸ್ ಅಂತಂದು ಕೇಳ್ತೀವಿ ಅಂಥವ್ರಿಗೆ ವೆರಿ ಇಂಪಾರ್ಟೆಂಟ್ ಅಂಥವ್ರು ಓಪನ್ ಮಾಡಿರ್ತಾರೆ ಯಾಕಂದರೆ ಅವ್ರಿಗೂ ದುಡ್ಡು ಹಾಕೋದು ದುಡ್ಡು ತೆಗಿಯೋದು ಪ್ರೊಸೆಸಿಂಗ್ ನಡೀತಾ ಇರುತ್ತೆ ಜೊತೆಗೆ ಇಲ್ಲಿ ಓವರ್ ಡ್ರಾಫ್ಟ್ ಕೆಪಾಸಿಟಿ ಕೂಡ ಅವ್ರು ಕೊಟ್ಟಿರ್ತಾರೆ ಅಮೌಂಟ್ ಅಂದರೆ ಎಚ್ ಕೆ ದುಡ್ಡು ಕೂಡ ಹೆಚ್ ಕೆ ಅಮೌಂಟ್ ತೊಗೋಬೋದು ಇದರ ಬಡ್ಡಿ ದರ ಕೂಡ ಕಮ್ಮಿ ಇರುತ್ತೆ ಸೇವಿಂಗ್ ಅಕೌಂಟ್ಗೆ ಓಪನ್ ಕಂಪೇರ್ ಮಾಡಿದ್ರೆ ಬಟ್ ಇದು ಬಿಸ್ನೆಸ್ ಅವ್ರು ಏನಕ್ಕೆ ಓಪನ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಸಲ ಬೇಕಾದ್ರೂ ದುಡ್ಡು ಹಾಕ್ಬೋದು ದುಡ್ಡು ತೆಗಿಬಹುದು ಓವರ್ ಮತ್ತೆ ಕೇಳ ಕೇಳಲ್ಲ ಯಾಕಂದ್ರೆ ಅಂತ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ನಡೆಸ್ತಾ ಇರ್ತಾರೆ ಸೊ ಅದರಿಂದ ಇದನ್ನು ಓಪನ್ ಮಾಡಿರ್ತಾರೆ ಆಗ ನಿಮಗೆ ದುಡ್ಡು ಏನು ಫೈನ್ಸ್ ಬೀಳಲ್ಲ ಮತ್ತೆ ಓವರ್ ಡ್ರಾಫ್ಟ್ ಕೆಪಾಸಿಟಿ ಕೂಡ ಇರುತ್ತೆ ಸೇವಿಂಗ್ ಅಕೌಂಟಲ್ಲಿ ನಿಮ್ಗೆ ಓವರ್ ಡ್ರಾಫ್ಟ್ ಕೆಪಾಸಿಟಿ ಇರಲ್ಲ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಅಂತ ಇರುತ್ತೆ ಅಂದ್ರೆ ಒಂದು ಟರ್ಮ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ನಿಮ್ಗೆ ಅದರಿಂದ ನಿಮಗೆ ಉಪಯೋಗ ಇಲ್ಲ ದುಡ್ಡು ನಿಮಗೆ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಾಗ ಏನಾಗುತ್ತೆ ಈ ಸೇವಿಂಗ್ ಅಕೌಂಟ್ ಅಲ್ಲಿ ಏನು ಇಂಟ್ರೆಸ್ಟ್ ರೇಟ್ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ರೇಷ್ ಫಿಕ್ಸ್ ಡೆಪಾಟಲ್ ಸಿಗುತ್ತೆ ಆ ಒಂದು ವರ್ಷನೋ ಆರು ತಿಂಗಳು ಮೂರು ತಿಂಗಳು ಐದು ವರ್ಷನೋ ಈ ರೀತಿ ಇದೇ ಡಿಫ್ರೆನ್ಸ್ ಅಷ್ಟೇ ಇನ್ ಬಿಟ್ವೀನಲ್ಲಿ ತೊಗೋಬೋದು ಆದರೆ ತಗೊಂಡಾಗ ಏನಾಗುತ್ತೆ ನಿಮಗೆ ಫೈನ್ ಬೀಳುತ್ತೆ ಫೈನ್ ಎನ್ ದ ಸೆನ್ಸ್ ಏನು ಇಂಟ್ರೆಸ್ಟ್ ಫಿಕ್ಸ್ ಆಗಿರುತ್ತೆ ಅಷ್ಟು ಸಿಗಲ್ಲ ಕಮ್ಮಿ ಸಿಗುತ್ತೆ ಅಷ್ಟೇ ವ್ಯತ್ಯಾಸ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ಸ್ ಇದೊಂದು ರೀತಿ ಯಾವ ರೀತಿ ಅಕೌಂಟ್ ಅಂದರೆ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಅಮೌಂಟ್ ಏನು ಸಿಗುತ್ತಲ್ಲ ಇಲ್ಲಿ ನಿಮಗೆ ಹೈಯರ್ ದೆನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗಿಂತ ಹೈಯರ್ ಸಿಗುತ್ತೆ ಈ ಸೇವಿಂಗ್ ಬ್ಯಾಕ್ ಆ್ಯಂಡ್ ಅಕೌಂಟ್ ಡೈಲಿ ಬೇಸಿಸ್ ಏನೋ ನಿಮಗೆ ಅವರು ಏನೋ ಒಂದು ಬಡ್ಡಿ ಸಿಗುತ್ತೆ ಕೊನೆಗೆ ತಿಂಗ್ಳಿಗೆ ಒಂದ್ಸಲ ಆಗ್ತಾರೆ ಅದೇ ಡೈಲಿ ಬೇಸಿಸ್ ಮೇಲೆ ಕೌಂಟ್ ಮಾಡಿರ್ತಾರೆ ಇದಕ್ಕಿಂತ ಜಾಸ್ತಿ ಬಡ್ಡಿ ರಿಕರಿಂಗ್ ಡೆಪಾಸಿಟ್ ಅಕೌಂಟಲ್ಲಿರುತ್ತೆ ಆದರೆ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಇದೆಯಲ್ಲ ಇದಕ್ಕಿಂತ ಕಮ್ಮಿ ಇರುತ್ತೆ ರಿಕರಿಂಗ್ ಅಪೋಸಿಟ್ ಡೆಪಾಸಿಟ್ ಅಕೌಂಟ್ ಇಷ್ಟೇ ಮೇನ್ ಡಿಫ್ರೆನ್ಸ್ ಈ ಮೇನ್ ಬೇಸಿಕ್ ಅಕೌಂಟ್ಸ್ ತಿಳ್ಕೊಳ್ಳಿ ಸಾಕು ಇನ್ನು ಓವರ್ಸೀಸ್ ಅಕೌಂಟ್ಸ್ ಇದೆ ಎನ್ ಆರ್ ಐ ಅಕೌಂಟ್ಸ್ಗಳಿವೆ ಎನ್ ಆರ್ ಐಗಳು ಬಂದಿರೋರಿಗೆ ಮತ್ತೆ ಓವರ್ಸೀಸ್ ಅಕೌಂಟ್ಸ್ ಏನೋ ಹೊರಗಿನ ದೇಶದಿಂದ ಬಂದಿರೋ ಅವೆಲ್ಲ ಇದೆ ಅದ್ರ ಬಗ್ಗೆ ಡೀಟೇಲ್ ಹೋಗೋದು ಬೇಡ ನಾವು ಓಕೆ ಫೈನ್ ದಿಸ್ ಇಸ್ ಎನಫ್ ನೆಕ್ಸ್ಟ್ ಹಣ ಮತ್ತು ಬಂಡವಾಳ ಮಾರುಕಟ್ಟೆ ಮನಿ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ ವೆರಿ ಇಂಪಾರ್ಟೆಂಟ್ ಇದರಲ್ಲೂ ಕ್ವಶನ್ಸ್ ತುಂಬಾ ಬರ್ತವೆ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಏನದು ಹಣ ಮತ್ತು ಬಂಡವಾಳ ಮಾರುಕಟ್ಟೆ ಅಂದ್ರೆ ಸಿ ಹಣ ಮತ್ತು ಬಂಡವಾಳ ಮಾರುಕಟ್ಟೆ ಅಂದ್ರೆ ಹಣದ ಮಾರುಕಟ್ಟೆ ಅಂತಂದ್ರೆ ಬೇಸಿಕ್ ಥಿಂಗ್ಸ್ ಹಣದ ಟ್ರಾನ್ಸಾಕ್ಷನ್ ಅಂದ್ರೆ ಕಲ್ಪಾವಧಿ ಕಾಲಕ್ಕೆ ಟ್ರಾನ್ಸಾಕ್ಷನ್ ಮಾಡಕ್ಕೆ ಎಮರ್ಜೆನ್ಸಿ ಈಗ ಏನೋ ನಂಗೆ ದುಡ್ಡು ಬೇಕು ಇವಾಗ ಅರ್ಜೆಂಟ್ ಆಗಿ ಬ್ಯಾಂಕ್ ಬರ್ತಾನೆ ಬ್ಯಾಂಕಲ್ಲಿ ಒಂದು ಹತ್ತು ಲಕ್ಷ ಇಟ್ಟಿರ್ತಾರೆ ಒಂದಷ್ಟು ಜನ ಸೇರಿ ಮಾಡ್ತಾನೆ ಬ್ಯಾಂಕು ಇನ್ನೊಬ್ಬ ಯಾವನೋ ಬಂದಿರ್ತಾನೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ದುಡ್ಡು ಸಿಗುತ್ತೆ ದುಡ್ಡು ಕೊಟ್ಬಿಡ್ತಾನೆ ಸಾಲಕ್ಕೆ ಈಗ ಈ ಹತ್ತು ಲಕ್ಷ ಇಟ್ಟಿರೋರು ಬೈ ಕೋ ಇನ್ಸಿಡೆನ್ಸ್ ಏನಾಗುತ್ತೆ ಒಂದು ಒಂದು ಐದು ದಿನ ಬಿಟ್ಟು ಅಥವಾ ಒಂದು ತಿಂಗಳು ಬಿಟ್ಟು ಇದು ಎಂಟು ಲಕ್ಷ ಡ್ರಾ ಮಾಡಕ್ಕೆ ಬರ್ತಾರೆ ಆದರೆ ಇವನು ಆಗಲೇ ಹತ್ತು ಲಕ್ಷ ಸಾಲ ಕೊಟ್ಬಿಟ್ಟಿದ್ದಾನೆ ಎಲ್ಲಿಂದ ತರ್ತಾನೆ ಬ್ಯಾಂಕು ಸೊ ಈ ಒಂದು ಸ್ಮಾಲ್ ಹಣದ ಮಾರುಕಟ್ಟೆ ವ್ಯವಸ್ಥೆ ಏನಿದೆ ಮನಿ ಮಾರ್ಕೆಟ್ ಅಲ್ಲಿ ಬೇರೆ ಬ್ಯಾಂಕ್ಗಳಿಂದ ಆಗಿರ್ಬೋದು ಅಥವಾ ಕಾರ್ಪೊರೇಟರ್ಸ್ ಗಳಿಂದ ಆಗಿರ್ಬೋದು ಈ ರೀತಿ ಒಂದು ಅಲ್ಪಾವಧಿ ಸಾಲ ತಗೊಂಡು ಅವರಿಗೆ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಡೇ ಟು ಡೇ ಆಪರೇಷನ್ಗೆ ಇದನ್ನ ಹಣದ ಮಾರುಕಟ್ಟೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾನಿಟರ್ ಮಾಡ್ತಕ್ಕಂಥದ್ದು ಇಲ್ಲಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕು ಲೇವಾದೇವರಿಗಾರರು ಅಂದರೆ ಯಾರೋ ಬ್ರೋಕರ್ಸ್ಗಳಿರ್ತಾರೆ ಕಾರ್ಪೊರೇಟರ್ಸ್ಗಳಿರ್ತಾರೆ ಅಂಥವ್ರು ಈ ಒಂದು ಹಣದ ಮಾರುಕಟ್ಟೆಯಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಈ ಹಣದ ಮಾರುಕಟ್ಟೆಯಲ್ಲಿ ವಿಧಗಳಿವೆ ಅಂದರೆ ನಿಮಗೆ ಒಂದು ದಿನದಿಂದ ಹೇಳೋದು ಒಂದು ವರ್ಷ ತನಕ ನಡೆಯೋದು ಹನ್ನೆರಡು ಮಂತ್ ತನಕ ನಡೆಯೋದನ್ನ ಹಣದ ಮಾರುಕಟ್ಟೆ ಅಂತ ಹೇಳ್ತೀವಿ ಅಲ್ಪಾವಧಿ ಟ್ರಾನ್ಸಾಕ್ಷನ್ ಇಷ್ಟು ತಿಂಗಳ ತನಕ ಮಾತ್ರ ಅಲ್ಲಿ ನಡೆಯೋದು ದೀರ್ಘಾವಧಿ ಟ್ರಾನ್ಸಾಕ್ಷನ್ ನಡೆದ್ನ ನಾವು ಬಂಡವಾಳ ಮಾರ್ಕೆಟ್ ಅಂತ ಕರಿತೀವಿ ಅದಕ್ಕೆ ಹೋಗೋಣ ಅದಕ್ಕೆ ಹೋಗೋಣ ಇಲ್ಲಿ ಹಣದ ಮಾರ್ಕೆಟ್ ಅಲ್ಪಾವಧಿ ಸಾಲ ತಗೊಳ್ಳೋದು ಕೊಡೋದು ಏನು ನಡೀತಾ ಇರ್ತವೆ ಇಲ್ಲಿ ಆರ್ ಬಿ ಐ ಅದರನ್ನು ನಾಯಕನಾಗಿರ್ತಾನೆ ಅದು ಮಾನಿಟರ್ ಮಾಡ್ತಕ್ಕಂಥದ್ದು ಹಣದ ಮಾರ್ಕೆಟ್ ನಗದು ರೂಪದಲ್ಲಿ ವ್ಯಾಪಾರ ಚಟುವಟಿಕೆ ನಡೆಯೋಲ್ಲ ಇಲ್ಲಿ ನಗದು ರೂಪದಲ್ಲಿ ನಡೆಯಲ್ಲ ಅದೊಂದು ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಹಣದ ಹಣದ ಟ್ರಾನ್ಸಾಕ್ಷನ್ ನಡೆಯುತ್ತ ಅನ್ನೋ ಹಣ ನಡೆಯಲ್ಲ ಇಲ್ಲಿ ಇಲ್ಲಿ ಕಮರ್ಷಿಯಲ್ ಪೇಪರ್ಸು ಬೇರೆ ಬೇರೆ ಅಗ್ರಿಮೆಂಟ್ ಪೇಪರ್ಸು ಮತ್ತು ಟ್ರೆಷರಿ ಬಿಲ್ಸ್ ಟಿ ಬಿಲ್ಸ್ ಅಂತ ಗೌರ್ಮೆಂಟ್ಗೋಸ್ಕರ ಆರ್ ಬಿ ಐ ತಂದಿರ್ತದೆ ಇಂಥ ಪೇಪರ್ಸ್ಗಳು ಟ್ರಾನ್ಸಾಕ್ಷನ್ ನಡೆಯೋದಿಲ್ಲಿ ಸೊ ಅಂದರೆ ಈ ಪೇಪರ್ಗಳೇನು ಈಗ ಬ್ಯಾಂಕ್ ಹತ್ರ ಇರುತ್ತೆ ಆ ಪೇಪರ್ ಕೊಟ್ಬಿಟ್ಟು ಏನಾಗುತ್ತೆ ಅದಕ್ಕೇನು ಬೇಕು ದುಡ್ಡನ್ನ ತೊಗೊಳ್ತಾಕೋದು ಇಲ್ಲ ಹಣ ಅಂದರೆ ಡೈರೆಕ್ಟಾಗಿ ಹಣ ತೊಗೊಳೋಕ್ಕಾಗಲ್ಲ ಇಲ್ಲಿ ನೀವು ಅಂದರೆ ಈಗ ನಾನು ಬೇರೆ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಈ ಬ್ಯಾಂಕ್ನೋನು ಎ ಬ್ಯಾಂಕ್ನೋನು ಬಿ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನನಗೆ ಒಂದು ಕೋಟಿ ಹಣ ಕೊಡುವಂತ ತಗೊಳಕಾಗಲ್ಲ ಬಿ ಎ ಬ್ಯಾಂಕ್ನ ತನ್ನ ಹತ್ರ ಇರತ್ತಿರ ಪೇಪರ್ ಕೊಟ್ಬಿಟ್ಟು ಟಿ ಯಾವುದಾದ್ರು ಕಮರ್ಷಿಯಲ್ ಪೇಪರ್ ಇಟ್ಕೊಂಡಿರ್ತಾರೆ ಬಾಂಡ್ ಇನ್ವೆಸ್ಟ್ ಮಾಡಿರ್ತಾರೆ ಸೊ ಆ ಪೇಪರ್ನ ಕೊಟ್ಟು ಈ ದುಡ್ಡನ್ನ ತಗೋಬೇಕಾಗತ್ತೆ ಓಕೆ ಫೈನ್ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಏನಂದ್ರೆ ಹಣದ ಮಾರುಕಟ್ಟೆ ಮನಿ ಮಾರ್ಕೆಟ್ ಇದೆಯಲ್ಲ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಇದೆಯಲ್ಲ ಅದು ಜಾಸ್ತಿ ಇರುತ್ತೆ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ಗಿಂತ ಗಿಂತ ಜಾಸ್ತಿ ಇರುತ್ತೆ ಅಲ್ಪಾವಧಿ ಸಾಲದ್ದು ಫೈನ್ ಇಲ್ಲಿದೆ ನೋಡಿ ನಾನು ಇಲ್ಲಿ ತೊಗೊಂಡಿದ್ದೀನಿ ಉದಾಹರಣೆ ಉಳಿತಾಯ ಖಾತೆ ವಿಮಾ ಪತ್ರ ಠೇವಣಿ ಪತ್ರ ಈ ಇಲ್ಲಿ ನಡೀತಕ್ಕಂಥದ್ದು ಕರೆ ಹಣದ ಮಾರುಕಟ್ಟೆ ಈ ಹಣದ ಮಾರುಕಟ್ಟೆಯಲ್ಲಿ ಕರೆ ಹಣ ಕಾಲ್ ಮನಿ ನೋಟಿಸ್ ಮನಿ ಟರ್ಮ್ ಮನಿ ಅಂತೆಲ್ಲ ಬರುತ್ತೆ ಇದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದ ನೆಕ್ಸ್ಟ್ ಹಣದ ಮಾರುಕಟ್ಟೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಿಮಗೆ ಅಂದ್ರೆ ಸಾರಿ ಬಂಡವಾಳದ ಮಾರುಕಟ್ಟೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹಣದ ಮಾರುಕಟ್ಟೆ ವಿಧಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫೈನ್ ಬಂಡವಾಳ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೀರ್ಘಾವಧಿ ಸಾಲದ ಬಗ್ಗೆ ನಡೀತಕ್ಕಂಥದ್ದು ಅಂದ್ರೆ ಈಗ ನೀವು ಇಲ್ಲೂ ಕೂಡ ಶೇರು ಬಾಂಡ್ಸು ಇದೆಲ್ಲ ನಡೆಯುತ್ತೆ ಸೆಕ್ಯೂರಿಟೀಸು ಅಸೆಟ್ಸ್ ಇದೆಲ್ಲ ಏನು ಇಡ್ತಾರೆ ಇಲ್ಲಿ ಇದನ್ನ ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ ಅದನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಆರ್ ಬಿ ಐ ಮಾಡೋಲ್ಲ ಇಲ್ಲಿ ಆಯಿತಾ ಇಲ್ಲಿ ದೀರ್ಘಾವಧಿ ಸಾಲ ಐದು ವರ್ಷ ಹತ್ತು ಅಂದರೆ ಒಂದು ವರ್ಷದ ಮೇಲೆ ನಡೀತಕ್ಕಂಥ ಒಂದು ಮಾರ್ಕೆಟ್ ಟ್ರಾನ್ಸಾಕ್ಷನ್ ಈ ಒಂದು ಸೆಬಿ ಮಾರ್ಕೆಟಲ್ಲಿ ಎಕ್ಸ್ಚೇಂಜ್ ನೀನು ಕೇಳಿರ್ತಿಲ್ಲ ಮುಂಬೈ ಏನು ಎಕ್ಸ್ಚೇಂಜ್ಗಳಿರ್ತವೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ ಎಕ್ಸ್ಚೇಂಜ್ಗಳನ್ನ ನಾನು ನೋಡ್ತಕ್ಕಂಥ ಸೆಬಿ ಸೊ ಅದನ್ನ ಹಣದ ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ ಇದರಲ್ಲಿ ಮೂ ಎರಡು ವಿಧ ಇದೆ ಒಂದು ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆ ಮಾಧ್ಯಮಿಕ ಬಂಡವಾಳ ಮಾರುಕಟ್ಟೆ ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆ ಅಂದ್ರೇನು ಮಾಧ್ಯಮಿಕ ಬಂಡವಾಳ ಮಾರುಕಟ್ಟೆ ಅಂದ್ರೇನು ಸಿಂಪಲ್ ಯಾವುದಾದ್ರು ಕಂಪ್ನಿ ಓಪನ್ ಆಗುತ್ತೆ ಈಗ ಅವರು ತನ್ನ ಶೇರ್ಸ್ನ ಕೊಟ್ಬಿಟ್ಟು ಆ ಕಂಪ್ನಿ ಏನು ಮಾಡಬೇಕು ದುಡ್ಡನ್ನ ತಗೊಂಡು ಶೇರ್ಸ್ನ ಮಾಡಿ ಅದು ಇನ್ವೆಸ್ಟ್ ಮಾಡಬೇಕು ಅಂದರೆ ತನ್ನ ಒಂದು ವ್ಯಾಪಾರಕ್ಕೆ ಇನ್ವೆಸ್ಟ್ ಮಾಡಬೇಕು ಸೊ ಹೊಸ ಓಪನ್ ಆಗಿ ಕಂಪ್ನಿ ಫಸ್ಟ್ ಟೈಮು ಶೇರ್ಸ್ನ ಮಾರಾಟ ಮಾಡ್ತಲ್ಲ ಅದನ್ನು ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆಯಲ್ಲಿ ಅಂತ ಕರಿತೀವಿ ಫಸ್ಟ್ ಟೈಮ್ ಬಿಟ್ಟಿರ್ತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಈ ಶೇರ್ನ ಒಂದಷ್ಟು ಜನ ತೊಗೊಂಡಿರ್ತಾರೆ ಅದನ್ನೇ ಇನ್ನೊಂದಷ್ಟು ಜನಕ್ಕೆ ಸ್ವಲ್ಪ ಲಾಭ ಇಟ್ಕೊಂಡು ಮಾಡ್ತಾರೆ ಯಾಕಂದರೆ ಈ ಕಂಪ್ನಿ ಚೆನ್ನಾಗಿ ಬೆಳೀತಾ ಇದೆ ಈ ಶೇರ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಹಾಗೆ ಇನ್ನೊಂದಷ್ಟು ಜನ ಏನ್ಮಾಡ್ತಾರೆ ಈ ಕಂಪ್ನಿ ಶೇರ್ನ ಮೊದಲೇ ತೊಗೊಂಡ್ಬಿಟ್ಟಿರ್ತಾರಲ್ಲ ಅಂತವ್ರ ಹತ್ರ ಈಗ ಸಲ ಕಂಪ್ನಿ ಶೇರ್ನ ಬಿಡೋಲ್ಲ ಸೊ ಬಿಡದ್ ಬಿಡ ಬಿಡಕ್ಕೆ ಅದಕ್ಕೆ ಅಧಿಕಾರ ಇದೆ ಸೆಬಿ ಎತ್ತ ಪರ್ಮಿಷನ್ ತೊಗೊಂಡು ಬಿಡ್ಬೋದು ಬಟ್ ಈ ನಾನು ಸೆಕೆಂಡರಿ ಪ್ರಾಥಮಿಕ ಅಂದರೆ ಮಾಧ್ಯಮಿಕ ಮಾರುಕಟ್ಟೆ ಬಂಡವಾಳ ಅಂದರೆ ಈ ಶೇರ್ಸ್ಗಳು ಅಡಿಗೆ ತಗೊಂಡಿರ್ತಾರ ಜನ ಅಲ್ಲಿಂದ ಪುನಃ ರೀಪರ್ಚೇಸ್ ಮಾಡ್ತಾರಲ್ಲ ಅದನ್ನ ಮಾಧ್ಯಮಿಕ ಬಾಂಡ ಮಾರುಕಟ್ಟೆ ಬಂಡವಾಳ ಅಂತ ಕರಿತೀವಿ ಸೆಕೆಂಡರಿ ಮಾರ್ಕೆಟ್ ಅಂತ ಕೂಡ ಕರೀತಾರೆ ಒಂದು ಸೊ ಪ್ರಾಥಮಿಕ ಬಂಡವಾಳ ಅಲ್ಲಿ ನಾನು ನಿಮಗೆ ಹಕ್ಕಿನ ಶೇರುಗಳು ಹೇಳಿದೆ ಮಾಧ್ಯಮಿಕ ಬಂಡವಾಳ ಅಲ್ಲಿ ಪುನಃ ಶೇರ್ಗಳ ಮರು ಮಾರಾಟ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ನಾನು ತಿಳಿಸಿದೆ ಫೈನ್ ಸೊ ಈಗ ಏನನ್ನು ನೋಡಿದ್ವಿ ಅದರ ಡಿಫ್ರೆನ್ಸ್ ನಾವು ಡೈರೆಕ್ಟ್ ಟ್ಯಾಬ್ಲೆಟ್ ಕಾಲ ಮೇಲೆ ನೋಡೋದಾದ್ರೆ ಮನಿ ಮಾರ್ಕೆಟ್ ಅಂತ ಏನ್ ಕೇಳಿದ್ರೆ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ನಡೆದಕ್ಕಂಥದ್ದು ಕ್ಯಾಪಿಟಲ್ ಮಾರ್ಕೆಟು ಏನಿದೆ ಈ ಕ್ಯಾಪಿಟಲ್ ಮಾರ್ಕೆಟು ಲಾಂಗ್ ಟರ್ಮ್ ನಾನು ನಿಮಗೆ ಇಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಇನ್ನು ಬಂಡವಾಳ ಮಾರ್ಕೆಟೇ ದೀರ್ಘಾವಧಿ ಸಾಲ ನೋಡಿ ದೀರ್ಘಾವಧಿ ನಿಧಿಗಳನ್ನು ಹೊಂದಿರತಕ್ಕಂಥದ್ದು ಓಕೆ ಸೊ ಈ ಹಣದ ಮಾರುಕಟ್ಟೆ ಬಂಡವಾಳ ಮಾರುಕಟ್ಟೆಗೆ ಇದು ಶಾರ್ಟ್ ಟರ್ಮ್ ಆದರೆ ಇದು ಲಾಂಗ್ ಟರ್ಮ್ ಓಕೆ ಮೆಚುರಿಟಿ ಪೀರಿಯಡ್ ಲೆಸ್ ದೆನ್ ಒನ್ ಇಯರ್ ಇದು ಬಿಯಾಂಡ್ ಒನ್ ಇಯರ್ ಒನ್ ಇಯರ್ಕ್ಕಿಂತ ಜಾಸ್ತಿ ಇದೆ ಎಷ್ಟು ವರ್ಷ ಆಗಿರ್ಬೋದು ಇದು ಓವರ್ ದ ಕೌಂಟರ್ ನಡತಕ್ಕಂಥದ್ದು ಅಂದರೆ ಓವರ್ ದ ಕೌಂಟರ್ ಅಂದ್ರೆ ಸಿಂಪಲ್ ಕೌಂಟರ್ಸ್ ಅಲ್ಲಿ ನಡೀತಕ್ಕಂಥದ್ದು ಇದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಡೀತಕ್ಕಂಥದ್ದು ಇಲ್ಲಿ ನಂಬರ್ ಆಫ್ ಪೇಮೆಂಟ್ಸ್ ಒಂದು ಲಿಮಿಟ್ ಇರುತ್ತೆ ಮನಿ ಮಾರ್ಕೆಟಲ್ಲಿ ಹಣದ ಮಾರುಕಟ್ಟಲ್ಲಿ ಬಂಡವಾಳದ ಮಾರ್ಕೆಟಲ್ಲಿ ತುಂಬ ಜನ ಪ್ಲೇಯರ್ಸ್ ಇರ್ತಾರೆ ಅಲ್ಲಿ ಇದನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಆರ್ ಬಿ ಐ ಯಾವ್ನ ಬಂಡ್ ಮನಿ ಮಾರ್ಕೆಟ್ ನ ಅಂದ್ರೆ ಹಣದ ಮಾರ್ಕೆಟ್ನ ಬಂಡವಾಳದ ಮಾರ್ಕೆಟ್ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಸೆವಿ ಇದಿಷ್ಟು ಇಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನಫ್ ಇಲ್ಲಿ ಮನಿ ಮಾರ್ಕೆಟ್ ಅಲ್ಲಿ ವಿಧಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಳ್ಬೇಕು ಕಾಲ್ ಮನಿ ನೋಟಿಸ್ ಮನಿ ಟರ್ಮ್ ಮನಿ ಅಂತ ಬರುತ್ತೆ ವಾಟ್ ಇಸ್ ಕಾಲ್ ಮನಿ ಒಂದು ದಿನದಿಂದ ಏಳು ದಿನ ಅಲ್ಲ ಸಾರಿ ಒಂದು ದಿನ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ತನಕ ನಡೆಯುತ್ತಲ್ಲ ಒಂದು ದಿನದಲ್ಲಿ ನಡೀತಕ್ಕಂಥ ಟ್ರಾನ್ಸಾಕ್ಷನ್ ಅಂದರೆ ಬ್ಯಾಂಕ್ ಬರುತ್ತೆ ಇವತ್ತು ಒಂದು ದಿನಕ್ಕೆ ಮಾತ್ರ ಸಾಲ ಕೊಡಿ ನೆಕ್ಸ್ಟ್ ಡೇ ನಾನು ಕೊಟ್ಬಿಡ್ತೀನಿ ಶಾರ್ಟ್ ಟರ್ಮ್ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಏದು ಒಂದು ದಿನಕ್ಕೆ ನಡಿದ್ನ ಕಾಲ್ ಮನಿ ಅಂತ ಕರಿತೀವಿ ಕರೆ ಗಂಟೆ ಅಂತ ಕರಿತೀವಿ ಅದಕ್ಕೆ ನೋಟಿಸ್ ಮನಿ ನೋಟಿಸ್ ಮನಿ ಅಂದರೆ ಎರಡು ದಿನದಿಂದ ಹದಿನಾಲ್ಕು ದಿನದ ತನಕ ಓಕೆ ಎರಡು ದಿನದಿಂದ ಹದಿನಾಲ್ಕು ದಿನದ ತನಕ ನಡೆಯತಕ್ಕಂಥ ಟ್ರಾನ್ಸಾಕ್ಷನ್ನ ಅಂದರೆ ಆ ಒಂದು ಅವಧಿಯಲ್ಲಿ ವಾಪಸ್ ಕೊಡಬೇಕು ಟರ್ಮ್ ಮನಿ ಅಂದರೆ ಹದಿನಾಲ್ಕು ಹದಿನೈದನೇ ದಿನ ಇದು ಒಂದು ದಿನ ಟ್ವೆಂಟಿ ಫೋರ್ ಅವರ್ಸ್ ಆದರೆ ಇದು ಎರಡರಿಂದ ಹದಿನಾಲ್ಕು ದಿನ ಆಗುತ್ತೆ ಇದು ಹದಿನೈದನೇ ದಿನದಿಂದ ಒಂದು ವರ್ಷ ಒನ್ ಇಯರ್ ಓಕೆ ಇದನ್ನ ಟರ್ಮ್ ಮನಿ ಅಂತ ಹೇಳ್ತೀವಿ ಸೊ ಮನಿ ಮಾರ್ಕೆಟ್ ನಾನು ಹೇಳಿದೆ ಒನ್ ಇಯರ್ ಒಳಗೆ ನಡತಕ್ಕಂಥ ಅಲ್ಪ ದೀರ್ಘಾವಧಿ ಸಾಲ ಆದದ್ದು ಅಲ್ಪಾವಧಿ ಸಾಲಗಳು ಅಂತ ಹೇಳಿ ಓಕೆ ಇದೆ ಅದರ ಟೈಪ್ಸ್ಗಳು ಇನ್ನು ಟೈಪ್ಸ್ ಆಫ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸನ್ನು ನಿಮ್ಗೆ ಹೇಳಿದೆ ಅಲ್ಲಿ ಯಾವುದೇ ರೀತಿ ಹಣ ಡೈರೆಕ್ಟ್ ಟ್ರಾನ್ಸಾಕ್ಷನ್ ಆಗಿಲ್ಲ ಟ್ರೆಜರಿ ಬಿಲ್ ಶಾರ್ಟ್ ಟರ್ಮ್ ಮುನ್ಸಿಪಲ್ ಕಾರ್ಪೊರೇಟ್ ಬಾಂಡ್ಸ್ಗಳ ಕಮರ್ಷಿಯಲ್ ಪೇಪರ್ಸ್ಗಳಾಗಿರ್ಬೋದು ಕಾರ್ಪೊರೇಟ್ ಸೆಕ್ಟರ್ಸ್ ಯೂಸ್ ಮಾಡಿರ್ತವೆ ಬ್ಯಾಂಕ್ಸ್ ಅಕ್ಸೆಪ್ಟೆನ್ಸ್ ಮತ್ತೆ ಜಂಬು ರಿಕ್ವೆಸ್ಟ್ ಈಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಪೇಪರ್ಸ್ ಇರ್ತವೆ ಅಂದರೆ ನೀವು ಅಗ್ರಿಕಲ್ಚರ್ ಯಾವ್ದಾದ್ರು ಒಂದು ದೂ ಇಟ್ಟಿರ್ತೀರ ನಿಮ್ಮದು ಮಾರ್ಕೆಟ್ನ ಏನು ವ್ಯಾಲ್ಯೂಸ್ನ ಅಂದರೆ ನಿಮ್ಮ ಕಮೋಡಿಟೀಸ್ನ ಅವರು ಒಂದು ಸೆ ಅದು ಅಪ್ರೂವ್ಡ್ ಅಗ್ರಿಕಲ್ಚರ್ ಶಿಥಿಲೀಕರಣ ಆಗಿರುತ್ತೆ ನಿಮಗೆ ಅವರು ಒಂದಷ್ಟು ಕಮರ್ಷಿಯಲ್ ಪೇಪರ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಇಷ್ಟು ವ್ಯಾಲ್ಯೂ ಅಂತ ಹೇಳಿ ಆ ಪೇಪರ್ನ ಇಟ್ಟು ಕೂಡ ತೊಗೊಳ್ತಕ್ಕಂಥದ್ದು ಸೊ ಇವೆಲ್ಲ ನಡೀತಕ್ಕಂಥದ್ದು ಇನ್ಸ್ಟ್ರೂಮೆಂಟ್ಸ್ ಅಂದರೆ ಯಾವ ಒಂದು ಮಾದರಿಯಲ್ಲಿ ನಡೆಯುತ್ತೆ ಅಂತ ಹೇಳಿ ಎಲ್ಲಿ ಮನಿ ಮಾರ್ಕೆಟಲ್ಲಿ ಸೊ ನಿಮ್ಮದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ ಮನಿ ಮಾರ್ಕೆಟ್ಗೂ ಮತ್ತು ಇದ್ರ ಮಾರ್ಕೆಟ್ಗೂ ಇಲ್ಲಿ ನಾನು ನಿಮ್ಗೇನು ತೋರಿಸ್ತೇನೆ ಕ್ಯಾಪಿಟಲ್ ಮಾರ್ಕೆಟ್ ವರ್ಸ್ ಮನಿ ಮಾರ್ಕೆಟ್ ಡಿಫ್ರೆನ್ಸ್ ಇದು ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಸೊ ಇದಿಷ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಕೊಡ್ತೀನಿ ಇದು ಪಿ ಡಿ ಎಫ್ ಮತ್ತು ನಮಗೆ ಬೇರೆ ವೀಡಿಯೋಗಳ ಪಿ ಡಿ ಎಫ್ ಡೈಲಿ ಡೇ ಬೇಕು ಅಂದರೆ ದಯವಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಮತ್ತು ಬೇರೆ ಓಡಿಸ್ಟ್ಗಳ ನನ್ನ ಒಂದು ಪ್ರೈವೇಟ್ ಯೂಟ್ಯೂಬ್ ಚಾನಲ್ಲು ಇದೆ ಇದೇ ಹೆಸರಲ್ಲಿ ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಇದರ ಪಿ ಡಿ ಎಫ್ ತೊಗೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು